ನಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕರು ನಮ್ಮೊಡೆಯಾದಂತಹ ಯೇಸು ಕ್ರಿಸ್ತನ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ದಿನದ ಒಂದು ವಾಲ್ಯೂಮ್ ಫೀಡಿಂಗ್ ನಾವು ಏನ್ ಮಾಡೋಣ, ನಾವು ಆರಂಭ ಮಾಡೋಣ. ನಾವು ಆರಂಭ ಮಾಡುವಾಗೆ ನಮ್ಮ ಮೊದಲಿನಂತಹ ವೀರಭದ್ರ ಬುದ್ಧರು ಒಂದು ಪ್ರಾರ್ಥನೆ ನಡೆಸ್ಕೊಡ್ಬೇಕಂತ ತಿಳ್ಕೊಂತೀನಿ. ಬ್ರದರ್ ಕೆಲಸ ಕೇಳಿಸದೆ ಮಾಡಿದ್ರ ಸರಿ ಬ್ರದರ್ ಮಾಡ್ತೀವಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನೇ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಸ್ವಾಮಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ತಂದೆಯಾದ ದೇವರೇ, ಒಂದು ಸಮಯದಲ್ಲಿ ಸ್ವಾಮಿ ಆರನೇ ಸಿಕ್ಸ್ತ್ ವಾಲ್ಯೂಮ್ ಸ್ಟಡಿಗಾಗಿ ಪ್ರಾರ್ಥಿಸ್ತೀನಪ್ಪ. ತಂದೆಯಾದ ದೇವರೇ, ಈ ಒಂದು ವಾಲ್ಯೂಮ್ ಸ್ಟಡಿಯನ್ನು ಅಪ್ಪ ಕೇಳುವಂತೆ ಕೊಟ್ಟಂತೆ ನಿಮ್ಮ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ನಿಮ್ಮ ದೇವರೇ ಏಳನೇ ದೇವದೂತನ ಮುಖಾಂತರ ಸ್ವಾಮಿ ಅನೇಕ ವಿಚಾರಗಳನ್ನು ನಮಗೆ ಬರೆಸಿಕೊಟ್ಟಿದ್ರಪ್ಪ. ಸ್ವಾಮಿ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ಸಹೋದರರು ಹಂಚುವಾಗ ಅದನ್ನು ಕೇಳುವಂತ ನಾವು ಸಹ ಗ್ರಹಿಸಿಕೊಳ್ಳುವಂತೆಯೋ ಅರ್ಥ ಮಾಡಿಕೊಳ್ಳುವಂತೆಯೋ ಮತ್ತು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕೈಗೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡಿ, ನಮ್ಮ ಬಲಹೀನತೆಗಳಿಂದ ಬಿಡುಗಡೆ ಮಾಡಿ, ನಿಮ್ಮ ವಾಕ್ಯದ ಬಲದಿಂದ ತುಂಬಿಸಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಿನ್ನವರಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬಿಡುತ್ತೇವೆ. ನಮ್ಮ ತಂದೆಯಾದ ದೇವರೇ, ವಾಕ್ಯವನ್ನು ಬೋಧಿಸುವಂತಹ ಸಹೋದರನ್ನು ಆಶೀರ್ವದಿಸಿ ಸ್ವಾಮಿ ಅವರಿಗೆ ಮಾತನಾಡುವುದಕ್ಕಾಗಿ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನು ಪರಲೋಕದ ಆಶೀರ್ವಾದ ತುಂಬಿಸಿ, ಅವರ ಬಾಯಿಗೆ ಬಾಯಿಯಾಗಿದ್ದು ಪವಿತ್ರಾತ್ಮ ಶಕ್ತಿಯನ್ನು ತುಂಬಿಸಿ ಅವರ ಮುಖಾಂತರ ನಮ್ಮ ಒಟ್ಟಿಗೆ ನೀವು ಮಾತನಾಡಬೇಕು ಎಂಬುದಾಗಿ ಬಿಡುತ್ತೇವೆ. ಅವರ ಕುಟುಂಬದವರನ್ನು ಆಶೀರ್ವಿಸಬೇಕೆಂಬುದಾಗಿ ಬಿಡುತ್ತೇವೆ. ತಂದೆಯಾದ ದೇವರೇ, ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವಂತಹ ಎಲ್ಲಾ ಸಹೋದರ ಸಹೋದರನ್ನು ಆಶೀರ್ವಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿ ವಾಕ್ಯವನ್ನು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಕೈಗೊಂಡು ನಡೆಯುವುದಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ಬೇಡುತ್ತಾ, ಈ ಒಂದು ರಾತ್ರಿ ವೇಳೆಯಲ್ಲಿ ಒಂದು ಸೌಭಾಗ್ಯವನ್ನು ಕೊಟ್ಟಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನು ನಮ್ಮ ರಕ್ಷಕನು ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ, ನಮ್ಮ ಪರಲೋಕದ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವ ನಮ್ದಲು ರಕ್ಷಕನಂತ ಯೇಸು ಕ್ರಿಸ್ತನಂದಲು ವಂದನೆಗಳನ್ನು ಸಲ್ಲಿಸಿದ್ದೀನಿ. ಸೊ ಎಲ್ಲರ ಹತ್ರ ಆರನೇ ವಾಲ್ಯೂಮ್ ಇದೆಯಾ? ಯಾರು ಓದ್ತೀರಾ ಸ್ವಲ್ಪ ಇನ್ಫಾರ್ಮೇಶನ್ ನನಗೆ ಕೊಟ್ಬಿಟ್ರೆ ನಾನು ಅವ್ರಿಗೆ ಹೇಳಕ್ಕೆ ಈಸಿ ಆಗ್ತದೆ. ವಿಜಯ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಓಕೆ, ಪ್ರಭಾ ಸಿಸ್ಟರ್ ಓದ್ತಾರೆ. ಓದ್ತೀನಿ ಬ್ರದರ್. ವೀರಭದ್ರ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ? ನೆಟ್ವರ್ಕ್ ಇದೆಯಾ? ಬ್ರದರ್ ಇದೆ ಬ್ರದರ್. ಓಕೆ, ಪೂರ್ಣಿಮಾ ಸಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ? ಆರನೇ ವಾಲ್ಯೂಮು ಇದೆ ಬ್ರದರ್, ಓದ್ತೀನಿ. ಓಕೆ, ಸುಗುಣ ಸಿಸ್ಟರ್ ನಿಮ್ಮ ಹತ್ರ ಸಿಕ್ಸ್ ವಾಲ್ಯೂಮ್ ಇದೆಯಾ? ಇದೆ ಬ್ರದರ್. ಇದೆಯಾ ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ? ಬ್ರದರ್ ನನ್ನ ಹತ್ರ ಇದೆ. ಪಿಡಿಎಫ್ ಅಲ್ಲಿ ಇದೆ ಬ್ರದರ್. ಓಕೆ, ಆಗ್ತದ ಅನುಕೂಲ ಆಗ್ತದ ಓದಕ್ಕೆ? ಆಗುತ್ತೆ ಬ್ರದರ್. ನಾನು ನನ್ಗೂ ಹೇಳಿ ಓದಕ್ಕೆ. ಓಕೆ ಸರ್, ನನಗೆ ಸರ್ ಹಾಗೆ ಮಾಡ್ತೀನಿ. ನಿಮ್ ವಿಡಿಯೋ ಆಫ್ ಮಾಡಿತ್ತೀನಿ. ಓಕೆ ಓದಿ. ಓಕೆ ಬ್ರದರ್. ಓಕೆ ಬ್ರದರ್. ಓಕೆ ದೆನ್, ಹಂಗಾದ್ರೆ ನಾವು ಏನ್ ಮಾಡೋಣ, ಕಳೆದ ವಾರ ಏನ್ ಮಾಡಿದ್ರಿ, ಆರನೇ ವಾಲ್ಯೂಮ್ ಫಸ್ಟ್ ಚಾಪ್ಟರ್ ಏನ್ ಮಾಡಿದ್ವಿ ನಾವು ನೋಡಿದ್ರಿ. ರಶ್ಮಿ ಸಿಸ್ಟರ್ ನಿಮ್ಮ ಹತ್ರ ಇದೆಯಾ ವಾಲ್ಯೂಮು, ಓದಕ್ಕಾಗ್ತದ? ಇಲ್ಲ ಬ್ರದರ್, ವಾಲ್ಯೂಮ್ ಇಲ್ಲ, ಮಮ್ಮಿ ಹತ್ರ ಇತ್ತು. ಓಕೆ ದೆನ್. ಓಕೆ, ನೋ ಇಶ್ಯೂ ಸರ್. ಸಿಂಧು ಸಿಸ್ಟರ್ ನಿಮ್ಮ ಹತ್ರ ಇದೆ ಸರ್? ಇಲ್ಲ ಬ್ರದರ್, ಇಲ್ಲಿ ಕರೆಂಟ್ ಇಲ್ಲ ಬ್ರದರ್. ಓಕೆ, ನೋ ಇಶ್ಯೂ ಸರ್. ಓಕೆ ದೆನ್, ಥ್ಯಾಂಕ್ ಯು ಫಾರ್ ದಿ. ಕರೆಂಟ್ ಬಂದ್ರೆ ನಾನು ಓದ್ತೀನಿ. ಓಕೆ ಓಕೆ ಓಕೆ, ಗುಡ್ ಗುಡ್ ಸರಿ, ಇನ್ಫಾರ್ಮೇಶನ್ ಗೆ ಧನ್ಯವಾದಗಳು. ಸೊ ನಾವು ಆರನೇ ವಾಲ್ಯೂಮ್ ನಲ್ಲಿ ಮೊದಲನೇ ಸ್ಟಡಿ ನೋಡಿದಿರಿ ಅದರ ದ ಬಿಗಿನಿಂಗ್ ಆರಂಭ ಅಂತ ಅಂತಂದ್ರೆ ಸರ್ ನೋಡ್ಬೇಕು ಏನಪ್ಪ ನೋಡಿದ್ರೆ ಸೃಷ್ಟಿಯ ದಿನಗಳ ಬಂದ್ಬಿಟ್ಟು ಹೆಂಗಿದೆ ಅಂತಂದ್ಬಿಟ್ಟು ನೋಡಿದ್ರಿ ಅದರ. ಸೊ ಆ ಸೃಷ್ಟಿಯ ದಿನಗಳ ಬಂದ್ಬಿಟ್ಟು ಅದ್ ಲಿಟರಲ್ ಆಗಿರೋ 24 hours ಅಲ್ಲ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಹೆಂಗೆ ಅಂತ ನೋಡ್ಬೇಕಾದ್ರೆ ಸತ್ಯವೇದ ದಿನ ಅಂತ ಹೇಳ್ಬೇಕಾದ್ರೆ ಎಲ್ಲಾ ಕಡೆ ಬಂದ್ಬಿಟ್ಟು ಲಿಟರಲ್ ಆಗಿರೋ 24 hours ದಿನಕ್ಕೆ ಏನ್ ಮಾಡಕ್ ಹೋಗಲ್ಲ, ಕೇಳಕ್ ಹೋಗಲ್ಲ. ಅದ್ ಬದಲಾಗಿ ಬೈಬಲ್ ಏನಾಗಿದೆ ಅಂತಂದ್ರೆ ಹಲವಾರು ಒಂದು ಎಂತ ದಿನಗಳಿಗೆ ಏನ್ ಮಾಡ್ತಾರೆ ಒಂದು ಅಲ್ಲಿ ಹೋಲಿಕೆ ಮಾಡಿ ಕಂಪೇರ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಯಾರಿಗಾರು ಗೊತ್ತಿದ್ಯಾ ಆ ಬೈಬಲ್ ನಲ್ಲಿ 24 ಸಮಯ ಅಲ್ದಿರ ಬೇರೆ ದಿನಗಳನ್ನ ದೇವರು ಯಾವ್ದಕ್ಕೆ ಕಂಪೇರ್ ಮಾಡಿದಿರಿ ಅಂತಂದ್ಬಿಟ್ಟು ನಿಮ್ಗೆ ಅಭಿಪ್ರಾಯ ಇದೆಯಾ? ಇವಾಗ ನಾವು ಉದಾಹರಣೆ ನೋಡ್ಬೇಕ್ರೆ ಸತ್ಯವೇದದಲ್ಲಿ ಇಸ್ರೇಲ್ ದೇಶದಲ್ಲಿ ಅರಣ್ಯದಲ್ಲಿ ಅವರು ಅನುಭವಿಸ್ತಾರೆ. ಆ ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಅವ್ರು ವಾಸ ಮಾಡ್ತಾರಂತದ್ದು ಅದು ತಿರುಗಾಡ್ತಾರಂತ 40 ಬೈಬಲ್ ನಲ್ಲಿ ಎಷ್ಟು ದಿನಕ್ಕೆ ಕಂಪೇರ್ ಮಾಡ್ತಾರೆ? 40 ವರ್ಷನ ಬೈಬಲ್ ನಲ್ಲಿ ಎಷ್ಟು ದಿನ ಅಂತ ಹೇಳ್ತಾರೆ? 40 ದಿನ ಶಿಕ್ಷೆ ಕೊಡ್ತಾರೆ 40 ವರ್ಷಕ್ಕೆ. ಆದ್ರೆ ಬೈಬಲ್ ಅಲ್ಲಿ
ನಾವು ಹೀಬ್ರೂಸ್ ಬುಕ್ ಅಲ್ಲಿ ಓದ್ತಾ ಅಂತಂದ್ರೆ ಏನ್ರಿ ಒಂದೇ ದಿನಕ್ಕೆ ಕಂಪೇರ್ ಮಾಡ್ತಾರೆ ಅದರ ನೀವು ದೇವರನ್ನ ಕೋಪಕ್ಕೆ ಎಬ್ಬಿಸಿದಂತ ದಿನ ಅಂತ ಡೇ ಆಫ್ ಪ್ರೊವೋಕೇಶನ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ ಒಂದು ದಿನಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡೋದು ನೋಡ್ತೀರಿ ಅದರ ಬೇಕಾದ್ರೆ ಓದ್ರಿ ಅಂತೀನಿ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ ಫೋರ್ ಸಾರಿ ಚಾಪ್ಟರ್ 3:15 ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 3:15 ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು ಸರಿ ನೋಡ್ಬೇಕ್ರೆ ಅಲ್ಲಿ ಹೇಳ್ತಾರೆ ಇನ್ನೊಂದ್ ಕಡೆ ನೋಡ್ರಿ ಫೋರ್ತ್ ಚಾಪ್ಟರ್ ವರ್ಸ್ ಸೆವೆನ್ ಅವಿದೆಯರಾದ ಕಾರಣ ಅದರಲ್ಲಿ ಸೇರದೆ ಹೋದದರಿಂದಲೂ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ ಹೇಗೆಂದರೆ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ ಈ ಹೊತ್ತು ಅಥವಾ ಈ ದಿನ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಮಾಡ್ತಾರೆ ಒಂದು ಸ್ಪ್ಯಾನ್ ಆಫ್ ಪೀರಿಯಡ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲ ಸರ್ ನೋಡ್ಬೇಕ್ರೆ ಅದನ್ನ ಬಂದ್ಬಿಟ್ಟು ಲಿಟ್ರಲ್ ಆಗಿರೋಂತ 24 hours ಏನ್ ಮಾಡಕ್ ಹೋಗಲ್ಲ ಹೇಳಕ್ ಹೋಗಲ್ಲ ಇನ್ನೊಂದು ವಚನ ಓದಿ ಹೀಬ್ರೂಸ್ 3:7-8 ಅಲ್ಲಿ ಕ್ಲಿಯರ್ ಆಗಿ ನೋಡಿ ಹೀಬ್ರೂಸ್ 3:7-8 ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ದಿನ ಕೋಪಿಸಿದಂತ ದಿನದಲ್ಲಿ ಅರಣ್ಯದಲ್ಲಿ ಎಷ್ಟು ವರ್ಷ ಇದ್ರು ಅವ್ರು ಇದ್ದಿದ್ದು ನೋಡ್ಬೇಕಾರೆ ಅಂತ ನೋಡ್ತಿದ್ರೆ ಅಂದ್ರೆ 40 ವರ್ಷಗಳನ್ನ ಎಂತಾರೆ ಪ್ರವೋಕ್ ಮಾಡಿದಂತ ದಿನ ಅಂತ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ವೆರಿ ಗುಡ್ ಸೊ ಯೇಸು ಕ್ರಿಸ್ತನ್ಗೆ ಒಂದಿನ ಅಂದ್ರೆ 1000 ವರ್ಷ ಅಂತ ನೋಡ್ತಿರೋದ್ರ ಸೊ ಅದಕ್ಕೆ ನೋಡ್ಬೇಕ್ರೆ ಸತ್ಯವೇದದಲ್ಲಿ ಏನ್ರಿ ಲಿಟ್ರಲ್ ಆಗಿರೋ 24 hours ಅಂತ ಅಲ್ಲ ಸರಿ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಇಮ್ಯಾನ್ಯುಯೇಲ್ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಒಂದು ವರ್ಷ ವೆರಿ ಗುಡ್ ಸರ್ ನೋಡ್ಬೇಕ್ರೆ ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ ಸರಿ ವಚನ ಎಲ್ಲಿದೆ ಬೈಬಲ್ ಅಲ್ಲಿ ಎಲ್ಲಿದೆ ಅದು ಬೈಬಲ್ ಅಲ್ಲಿ ಒಂದು ವರ್ಷ ದಿನ ಅಂತ ತಿಳಿದೆ ವಚನ ನಿನ್ನ ಮುತ್ತಿಗೆಯ ದಿನಗಳು ತೀರುವ ತನಕ ನೀನು ಬಲಮಗುಲಿನಿಂದ ಎಡಮಗುಲಿಗೆ ಹೋಗುವಂತೆ ನಿನ್ನನ್ನು ಬಂಧಿಸುವೆನು ಅಷ್ಟು ದಿವಸಗಳು ತೀರಿಸಿದ ಮೇಲೆ ಬಲಮಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ ಹೇಳ್ತಾರೆ ಅಲ್ಲಿ ಎಜಿಕಲ್ 4:6 ಅಲ್ಲಿ ಹೇಳ್ತಾರೆ ಸೊ ಅದಕ್ಕೆ ನೋಡ್ಬೇಕ್ರೆ ಅಲ್ಲಿ ಹೇಳಂತ ವಿಚಾರ ಏನಪ್ಪಾ ಅಂದ್ರೆ ಪ್ರವಾದಿಗೆ ಒಂದು ದಿನ ಅಂದ್ರೆ ಏನ್ರಿ ಒಂದು ವರ್ಷ ಮೇಲೆಗೆ ಅಪಾಯಿಂಟ್ ಮಾಡಿದ್ರಿ ಅಂತ ಹೇಳ್ತಾರೆ ಅಂದ್ರೆ ಅದು ಮಾತ್ರ ಅಲ್ಲ ಇನ್ನ ಸತ್ಯವೇದಲ್ಲಿ ನೋಡ್ಬೇಕ್ರೆ ಏನ್ರಿ ಈ ಒಂದು ಆಧಾರದ ಮೇಲೆ ನಾವು ಸೃಷ್ಟಿಯ ಒಂದು ದಿನ ಏನ್ರಿ ಒಂದು ದಿನಗಳೆಲ್ಲ ಅದು ಬಂದ್ಬಿಟ್ಟು 7000 ವರ್ಷ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸರಿ ಈ ಸೃಷ್ಟಿಯ ದಿನ ಬಂದ್ಬಿಟ್ಟು ಒಂದು ದಿನ ಬಂದ್ಬಿಟ್ಟು 7000 ವರ್ಷ ಅಂತ ಹೇಳೋದಕ್ಕೆ ಆಧಾರ ಏನಿದೆ ಏನ್ ಪ್ರೂಫ್ ಬ್ರದರ್ ಅಸಲ್ ಏನ್ ಹೇಳ್ತಾರೆ ಏನಪ್ಪ ಇಷ್ಟೊಂದು ಪಿಂಡ್ರಾಪ್ ಸೈಲೆನ್ಸ್ ಇಷ್ಟೊಂದೆಲ್ಲ ಗಾಯಟ ಮಾಡ್ತಾರೆ ಇವಾಗೆಲ್ಲ ಸೈಲೆಂಟ್ ಆಗ್ಬಿಟ್ರಲ್ಲ ಯಾರು ಮಾತಾಡ್ರಿ ಏನ್ ಪ್ರೂಫ್ ಲಾಸ್ಟ್ ನೋಡ್ರಲ್ಲ ವಾಲ್ಯೂಮ್ ನಲ್ಲಿ ಏನಂತ ನೋಡಿದ್ರೆ ಬ್ರದರ್ ಅಸಲ್ ಏನ್ ಹೇಳ್ತಾರೆ ಅಂತಂದ್ರೆ ಸೃಷ್ಟಿಯ ದಿನಗಳು ನೋಡ್ಬೇಕಾರೆ 6 ದಿನ ಸೃಷ್ಟಿ ಮಾಡಿದ್ರು 7ನೇ ದಿನ ದೇವ್ರೆ ಮಾಡಿದ್ರು ರೆಸ್ಟ್ ವೆರಿ ಗುಡ್ ಆ 7ನೇ ದಿನದ ಸಮಯ ಬೈಬಲ್ ನಲ್ಲಿ 7000 ವರ್ಷಗಳು ಅಂತ ಕೊಟ್ಟಿದ್ದಾರೆ ಇದು 7000 ವರ್ಷ ಅಂತ ನಮ್ಗೆ ಪ್ರೂವ್ ಆಯ್ತು ಅಂದ್ರೆ
ಏನಪ್ಪ ಮೀನಿಂಗ್ ಅಂದ್ರೆ ಇದಕ್ಕಿಂತ ಮುಂಚೆ ಇರೋ ದಿನಗಳು ಕೂಡ ಇದು ಸೇಮ್ ಸಮಯ ಏನ ಇರಬೇಕು ಆ ಸೇಮ್ ಸಮಯ ಎಷ್ಟಪ್ಪ ಅಂತ ನೋಡ್ತೀವಿ ಅಂದ್ರೆ ಇಟ್ ಈಸ್ ಎ ಪಿಕ್ಚರ್ 7,000 ಇಯರ್ಸ್ ಅದಕ್ಕೆ ದೇವರು ಏಳು ದಿನ ಸೃಷ್ಟಿ ಮಾಡಿದ್ರು ಅಥವಾ ಆರು ದಿನ ಸೃಷ್ಟಿ ಮಾಡಿ ಏಳು ದಿನ ರೆಸ್ಟ್ ಉಂಟು ಅಂತಂದ್ರೆ 42,000 ವರ್ಷಗಳು ದೇವರು ಸೃಷ್ಟಿ ಮಾಡಿ ಆ ಒಂದು ಕೊನೆಯ 7,000 ವರ್ಷದಲ್ಲಿ ದೇವರು ರೆಸ್ಟ್ ತಗೊಂಡ್ರು ಆ 7,000 ವರ್ಷದಲ್ಲೇನೆ ನಾವ್ ಇದೇನ್ ಮಾಡ್ತಾ ಇದ್ದೀವಿ ಗೊತ್ತ ಇವತ್ತು ವಾಸ ಮಾಡ್ತಾ ಇರೋದು ಅದರ ಅದಕ್ಕೆ ಇವಾಗ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಸೈಂಟಿಸ್ಟ್ ಗಳು ಹೇಳಂತ ಮಾತುಗಳಿಗೆ ಏನ್ ಮಾಡ್ತಾರೆ ಕೋರಿಲೇಟ್ ಮಾಡಿ ಬೈಬಲ್ ಸತ್ಯನ ಇವ್ರು ಹೇಳಿರೋಂತ ಮಾತುಗಳಿಗೆ ಸೈನ್ಸ್ ಮತ್ತೆ ಸೈಂಟಿಸ್ಟ್ ಹೇಳಂತ ಮಾತುಗಳಿಗೆ ಅದು ರುಜುವಾತು ಕೊಡ್ತಾರ ಅಂತ ಏನ್ ಮಾಡ್ತಾರೆ ಅನೇಕ ಒಂದು ಸಾಕ್ಷಿಗಳು ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅದರ ಅದಕ್ಕೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಎಲ್ಲಾ ಬಂದ್ಬಿಟ್ಟು ಟಕ 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 ಅಂತ ಏನಾಗಿಲ್ಲ ಅದೇ ಸೃಷ್ಟಿ ಕಾರ್ಯಗಳು ಆಗಿಲ್ಲ ಅಂತ ಅಂದ್ರೆ ಅರ್ತ್ ವಾಸ್ ಕ್ರಿಯೇಟೆಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತ ಹೇಳ್ತಾರೆ ಅದ್ರ ಏನಂತಂದ್ರೆ ಭೂಮಿನ ಬಂದ್ಬಿಟ್ಟು ದೇವರು ಪಟ ಪಟ ಅಂತ ಫ್ರಾಕ್ಷನ್ ಆಫ್ ದಿನದಲ್ಲಿ ಅಥವಾ ಫ್ರಾಕ್ಷನ್ ಆಫ್ ಗಂಟೆಗಳ ಏನ್ ಮಾಡ್ಕೋಲ್ಲ ದೇವ್ರು ಸೃಷ್ಟಿ ಮಾಡಕ್ಕೋಲ್ಲ ಅದ್ ಬದಲಾಗಿ ಇಟ್ಟುಕ್ಕೆ ಲಾಂಗ್ ಪೀರಿಯಡ್ ಅಂತ ಏನಾಗ್ತಾರೆ ಬೈಬಲ್ ಗಿವ್ಸ್ ಎ ಪ್ರೂಫ್ ಫಾರ್ ದ ಟರ್ನ್ ಅದರ ಅದಕ್ಕೆ ನೋಡ್ಬೇಕಂದ್ರೆ ಬೈಬಲ್ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಈಗ ಸರಿಯಾಗಿ ಹೇಳ್ತಾರೆ ಏನಂದ್ರೆ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಅದನ್ನ ಇಮ್ಮಿಡಿಯೇಟ್ ಆಗಿ ಮಾಡಕ್ ಹೋಗಿಲ್ಲ ಒಂದೇ ದಿನದಲ್ಲಿ ಅಥವಾ 24 ಗಂಟೆಯಲ್ಲಿ ಸೃಷ್ಟಿ ಮಾಡಕ್ಕಾಗಲ್ಲ ಅದು ತುಂಬಾ ಒಂದು ಏನ್ರೆ ತುಂಬಾ ಒಂದು ಲೆಂತಿ ಪೀರಿಯಡ್ ತಗೊಂಡಿದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಲಾಸ್ಟ್ ಟೈಮ್ ಇಲ್ಲಿವರೆಗೂ ನಿಲ್ಸಿದ್ರಿ ಈವರೆಗೂ ನಾವು ಕಂಟಿನ್ಯೂ ಮಾಡೋಣ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 23 ಅದರ ಕನ್ನಡದಲ್ಲಿ ನೋಡ್ಬೇಕಂದ್ರೆ ಏನ್ರೀ ಪೇಜ್ ನಂಬರ್ 12 ವೆರಿ ಗುಡ್ 12 ಪೇಜ್ ನಂಬರ್ 12 ಅದರ ಸೊ ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಈ ಪೇಜ್ ನಂಬರ್ 12 ಇಂದ ನಾವೇನ್ ಮಾಡೋಣ ನಾವು ಓದೋಣ ಮೊದಲೇ ಚಾಪ್ಟರ್ ಸೃಷ್ಟಿ ಓದ್ತಾರೆ ಕೇಳಿಸ್ಕೊಡಿ ನೋಡೋಣ ವಿಶ್ವ ಸೃಷ್ಟಿಯ ಒಂದು ವಿಚಾರ ಸರಣಿ ಅಂದ್ರೆ ನೋಡ್ಬೇಕ್ರೆ ವಿಶ್ವ ಸೃಷ್ಟಿಯ ಏನ್ರಿ ಒಂದು ಸೊ ಎ ಥಿಯರಿ ಆಫ್ ಕಾಸ್ಮೋಗ್ಯಾನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದನ್ನ ಅಂದ್ರೆ ಒಂದು ಕಾಸ್ಮೋಗ್ಯಾನಿ ಅಂದ್ರೆ ಸ್ಕೂಲ್ ಅಲ್ಲೇ ಹೇಳ್ಕೊಂಡಿದ್ದಾರೆ ನೀವೆಲ್ಲ ಕೇಳ್ತಾರ ಸೊ ಈ ಒಂದು ಥಿಯರಿ ಡಸ್ ಇಟ್ ಫಿಟ್ ಇನ್ ದ ಬೈಬಲ್ ಅಂತ ಏನ್ ಮಾಡ್ತಾರೆ ಬ್ರದರ್ ರಸಲ್ ಇದಕ್ಕೆ ನಮ್ಗೆ ಒಂದು ಏನ್ರಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದನ್ನ ಓದೋಣ ಮ್ಯಾಗಸಿಸ್ಟ್ ಓದ್ತೀರಾ ಈ ಚಾಪ್ಟರ್ ಓದಕ್ಕಂತಾರೆ ನಿಮ್ಗೆ ಥ್ಯಾಂಕ್ ಯು ನಮ್ಮ ಕೆಲವು ಓದುಗರ ಸಲುವಾಗಿ ನಾವು ಕ್ರಿಯಾತ್ಮಕ ಅವಧಿಯ ಬಗ್ಗೆ ನಮ್ಮ ಲೇಖಕರನ್ನು ವಿಶೇಷವಾದ ರೀತಿಯಲ್ಲಿ ಆಕರ್ಷಿಸಿದ ದ ವಿಲಿಯಂ ಥ್ಯೋರಿ ಅಥವಾ ಕ್ಯಾನೋಪಿ ಥ್ಯೋರಿ ಎಂಬುದರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಹೇಳುವರಾಗಿದ್ದೇವೆ ಕ್ರಮೇಣವಾಗಿ ಇದು ಯಾವ ರೀತಿಯಲ್ಲಿ ಆದಿಕಾಂಡದ 1:1 ಮತ್ತು 2:3 ರಲ್ಲಿ ನಿರೂಪಣೆಯೊಂದಿಗೆ ಸಾಮರಸ್ಯ ಹೊಂದಿವೆ ಎಂದು ಕಂಡು ಹಿಡಿಯುವ ಪ್ರಯತ್ನ ಮಾಡುತ್ತೇವೆ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ವೇಲಿಯನ್ ಥಿಯರಿ ಅಂತಂದ್ಬಿಟ್ಟು ಏನಾಗಿದೆ ಇದೆ ಅದರ ಇತರ ಕ್ಯಾನೋಪಿ ಥಿಯರಿ ಅಥವಾ ಇನ್ನೊಂದು ಹೆಸರು ಅಂದ್ರೆ ಕ್ಯಾನೋಪಿ ಥಿಯರಿ ಅಂತ ಹೇಳ್ತಂದ್ರೆ ಈ ಒಂದು ಕ್ಯಾನೋಪಿ ಥಿಯರಿ ಅಥವಾ ಈ ವೇಲಿಯನ್ ಥಿಯರಿ ಅಂತ ಹೇಳಂತ ಒಂದು ಜಿಯಾಲಜಿಸ್ಟ್ ಈ ಒಂದು ಸೈಂಟಿಸ್ಟ್ ಗಳು ಇದನ್ನ ಹೇಳಂತ ಥಿಯರಿನ ಇದು ಬೈಬಲ್ಗೆ ಸೂಟೇಬಲ್ ಆಗಿದೆಯಾ ಅಥವಾ ಇದು ಬೈಬಲ್ ನಲ್ಲಿ ಇದು ಹೇಳ್ತದ ಅಂತಂದ್ಬಿಟ್ಟು ಇದನ್ನ ಬೈಬಲ್ಗೆ ಸಂಬಂಧವಾಗಿ ಏನ್ ಮಾಡ್ತಾರೆ ಬಿಡ್ತಾರೆ ಅಸಲ್ ಇವಾಗ ಅಲ್ಲಿ ಹೋಲಿಕೆ ಮಾಡಿ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಅದಕ್ಕೆ ನೋಡ್ಬೇಕಂದ್ರೆ ಏನಪ್ಪ ಅದು ವಚನ ಅಂತಂದ್ರೆ ಆದಿಕಾಂಡ 1 ಅಧ್ಯಾಯ ಅದರ 1 ವಚನದಿಂದ ಹೇಳಿದೆ ಆದಿಕಾಂಡ 2 ಅಧ್ಯಾಯ 3 ವಚನದವರೆಗೂ ಏನಂತ ಫುಲ್ಲು ನಿರ್ದಿಷ್ಟವಾದಂತ ದೇವರ ಸೃಷ್ಟಿಯ ಒಂದು ದಿನಗಳು ಈ ಎಂಟೈರ್ ಪೀರಿಯಡ್ ಇದೆಲ್ಲ ಅಲ್ಲಿ ಕ್ರಿಯೇಟಿವ್ ಪೀರಿಯಡ್ ಅಂತಂದ್ಬಿಟ್ಟು ಈ ಕ್ರಿಯೇಟಿವ್ ಪೀರಿಯಡ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ನೋಡೋಣ ಅದ್ರ ಅದಕ್ಕೆ ಏನಂದ್ರೆ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಓದೋಣ ವಿಜಯ ಸಿಸ್ಟರ್ ಓದ್ತೀರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಕ್ಕಾಗ್ತದ ಓದ್ತೇನೆ ಆದಿಕಾಂಡ 1:2 ಪ್ರಾರಂಭದ ಪರಿಸ್ಥಿತಿಯಂತೆ ಆಗ ಈ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲೆಯಿಂದ ತುಂಬಿದ್ದಾಗಿಯೂ ಇತ್ತು ಯಾವ ರೀತಿಯಲ್ಲಿ ದೇವರು ಪೂರ್ವದಲ್ಲಿ ಭೂಮಿಯ ಕಣಗಳನ್ನು ಶೇಖರಿಸಲು ಸಾಧ್ಯವಾಯಿತು ಎಂದು ತಿಳಿಸದ ಸಂಗತಿಯ ಬಗ್ಗೆ ಜ್ಞಾನಿಗಳು ಊಹಿಸಲು ಪ್ರಯತ್ನಿಸುವುದಿಲ್ಲ ಬಯಲುಪಡಿಸದ ಈ ಸಂಗತಿಗಳು ದೇವರಿಗೆ ಸೇರಿವೆ ಅವು ಸೂಕ್ತ ಸಮಯದಲ್ಲಿ ಪ್ರಕಟಗೊಳ್ಳುವಂತೆ ನಾವು ತಾಳ್ಮೆಯಿಂದ ಕಾಯುವುದು ಒಳ್ಳೆಯದು ಕೈಯಲ್ಲಿ ಹಾರೆ ಗುದ್ದಲಿಗಳನ್ನು ತೆಗೆದುಕೊಂಡು ವಿಮರ್ಶಾತ್ಮಕ ಕಣ್ಣುಳ್ಳವನಾಗಿ ಮಾನವನು ಭೂಮಿಯು ಒಂದರ ಮೇಲೆ ಒಂದರಂತೆ ಅನೇಕ ಪದರಗಳನ್ನು ಹೊಂದಿದ್ದು ಇವುಗಳು ಹಿಂದೊಮ್ಮೆ ಮೂಲ ಬಂಡೆಗಳ ಮೇಲೆ ನಿರಂತರವಾಗಿ ಮೃದು ಹಾಗೂ ತೇವದಿಂದ ಕೂಡಿದವುಗಳಾಗಿತ್ತೆಂದು ಕಂಡುಕೊಂಡಿದ್ದೇವೆ
ಈ ಮೂಲ ಬಂಡೆಗಳು ಸಹ ಹಿಂದೊಮ್ಮೆ ಅತಿಯಾದ ಶಾಖದಿಂದ ಅವು ಮೃದುವಾಗಿಯೂ ದ್ರವ ರೂಪದಲ್ಲಿಯೂ ಇತ್ತೆಂದು ಸೂಚಿಸುತ್ತವೆ ಮತ್ತು ಈಗಲೂ ಈ ಪದರಿನ ಕೆಳಗೆ ಸ್ವಲ್ಪ ಆಳದಲ್ಲಿ ಶಾಖ ಮತ್ತು ದ್ರವ ವಸ್ತುಗಳಿವೆ ಎಂದು ವಿಜ್ಞಾನಿಗಳು ಸಾಮಾನ್ಯವಾಗಿ ಒಪ್ಪುತ್ತಾರೆ ವೆರಿ ಗುಡ್ ಸರ್ ಥ್ಯಾಂಕ್ ಯು ಸರಿ ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ಮೊದಲನೇದಾಗಿ ಆದಿಕಾಂಡ ಒಂದು ಎರಡರಲ್ಲಿ ಏನಂತ ಹೇಳ್ತಾರೆ ಭೂಮಿ ಹೆಂಗಿತ್ತು ಅಂತಂದ್ರೆ ಮೊದಲು ದೇವ ಸೃಷ್ಟಿ ಮಾಡಕ್ಕೆ ಭೂಮಿ ಬರಿದಾಗಿತ್ತು ಅದರ ಕ್ರಮವಿಲ್ಲದೆ ಇತ್ತು ಅದರ ಆದಿಯಲ್ಲಿ ನೋಡ್ಬೇಕ್ರೆ ಏನಂತಾರೆ ಅಲ್ಲಿ ಅಲ್ಲಿ ಅಂಧಕಾರ ಏನಾಗಿತ್ತು ಅಲ್ಲಿ ಅಲ್ಲಿ ತುಂಬಿಕೊಂಡಿತ್ತು ದೇವರ ಆತ್ಮ ಏನಾಯ್ತಂತ ಅಲ್ಲಿ ಅಲ್ಲಿ ಭೂಮಿ ಮೇಲೆ ಚಲಿಸ್ತಾ ಇತ್ತು ಅಂತ ನಾವು ಏನ್ ಮಾಡ್ತೀವಿ ನಾವು ಓದ್ತೇವೆ ಸೊ ಅದಕ್ಕೆ ಫಸ್ಟ್ ಹೇಳೋದೇನಂದ್ರೆ ದ ಅರ್ತ್ ವಾಸ್ ವಿತೌಟ್ ಫಾರ್ಮ್ ಅಂಡ್ ವಾಯ್ಡ್ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು ಅಂತ ಹೇಳ್ತಾರೆ ಹಂಗಾರೆ ಏನಪ್ಪಾ ಕ್ರಮವಿಲ್ಲದೆ ಬರಿದಾಗಿತ್ತು ಅಂದ್ರೆ ಅರ್ಥ ಏನು ಅಂತ ನೋಡ್ಬೇಕಾರೆ ಏನ್ರಿ ನಾವು ಈ ವಿಚಾರನ ಏನ್ರಿ ಇಲ್ಲದೆ ಇರಂತ ವಿಚಾರಗಳಿಗೆ ಸ್ಪೆಕ್ಯುಲೇಟ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ಏನಿದ್ಯೋ ಅದಕ್ಕೆ ಏನ್ ಮಾಡಕ್ ನಾವು ನಾವು ನಿರ್ದಿಷ್ಟವಾಗಿ ನಾವ್ ಏನು ಥಿಂಕ್ ಮಾಡ್ಕೋಬೇಕು ಅಂತ ಹೇಳ್ತಾರ ಅದೇ ನೋಡ್ಬೇಕ್ರೆ ಇಲ್ಲದೇ ವಿಚಾರಗಳ ದೇವ್ರ ಏನ್ ಮಾಡ್ತಾರೆ ಬರೋಂತ ಕಾಲದಲ್ಲಿ ಖಂಡಿತವಾಗಿ ದೇವ್ರು ಏನ್ ಮಾಡ್ತಾರೆ ಎಕ್ಸಾಂಪಲ್ ನೋಡ್ಬೇಕ್ರೆ ಇವಾಗ ಕೂಡ ನೋಡ್ಬೇಕ್ರೆ ಎಲ್ಲಾ ಏನ್ ಮಾಡ್ತಾರೆ ಅಂದ್ರೆ ಭೂಮಿ ಹೇಗಿದೆ ಫ್ಲಾಟ್ ಆಗಿದೆ ಹಂಗೆ ಅಂತೆಲ್ಲ ಒಂದು ತಪ್ಪಾದ ಕಲ್ಪನೆಗಳಿತ್ತು ಇವಾಗ ಏನಾಗಿದೆ ಅಂದ್ರೆ ಸೈನ್ಸ್ ಇದನ್ನ ರಿಸರ್ಚ್ ಮಾಡಿ 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 ಈ ಭೂಮಿ ಹೆಂಗಿದೆ ಗುಂಡಾಗಿದೆ ಇಟ್ ಈಸ್ ಹ್ಯಾಂಗಿಂಗ್ ಅಪ್ ಆನ್ ನಥಿಂಗ್ ಸ್ಪೇಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ಇವೆಲ್ಲ ವಿಚಾರಣೆ ಹೆಂಗ್ ಕಂಡಿಡಿದ್ರು ಅದೇ ತರ ಸೈಂಟಿಸ್ಟ್ಗಳು ಏನಪ್ಪ ಕಂಡಿಡಿದಾರೆ ಅಂತಂದ್ರೆ ಭೂಮಿ ಆಳವಾಗೆ ತೆಗೆದವಾಗ ಏನಿದ್ರೆ ಭೂಮಿ ಸೆಂಟ್ರಲ್ ಇರೋ ಕೋರ್ ಹೆಂಗಿದೆ ಅಂತಂದ್ರೆ ಇಟ್ ಇಸ್ ಮೋಲ್ಟನ್ ಏನ ಲಾವಾ ಅಂತ ಹೇಳ್ತಾರೆ ಅದ್ರ ಜ್ವಾಲಾಮುಖಿ ನಾವು ನೋಡಿದ್ರೆ ವೆಲ್ಕನ್ ಎರಪ್ಷನ್ ಆಗ್ಬೇಕು ಏನ್ ಮಾಡ್ತಾರೆ ಜ್ವಾಲಾಮುಖಿ ಒಂದು ಕಾಲದಲ್ಲಿ ಏನ ಹೇಳ್ತಾರೆ ಇಡೀ ಭೂಮಿಯ ಮೇಲೆ ಕೂಡ ಏನಾಗಿತ್ತಂದ್ರೆ ಈ ಜ್ವಾಲಾಮುಖಿ ಏನಾಗಿತ್ತು ಅಲ್ಲಿ ಇತ್ತು ಅಂತ ಹೇಳ್ತಾರೆ ಜ್ವಾಲಾಮುಖಿಯ ಲಾವ ಏನಾಗಿತ್ತಂತೆ ಎಲ್ಲ ಕಡೆ ತುಂಬಿಕೊಂಡಿರಿಂದ ಒಂದ್ರ ಮೇಲೆ ಏನಾಯ್ತಂತೆ ಲೇಯರ್ ತುಂಬಿ ಏನಾಯ್ತಂದ್ರೆ ಒಂದ್ರ ಮೇಲೆ ಒಂದ್ ಏನಾಯ್ತ ಲೇಯರ್ಗಳು ಇತ್ತು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಭೂಮಿ ಒಳಗಡೆ ಹೋಗ್ತಾ ಏನಾಗಿದೆ ಅಂದ್ರೆ ಭೂಮಿ ಲೇಯರ್ಗಳು ಏನಾಗುತ್ತೆ ಸಾಫ್ಟ್ ಆಗಿರೋದು ಏನಾಯ್ತೆ ಅಲ್ಲಿ ಸೈಂಟಿಸ್ಟ್ಗಳು ಏನ್ ಮಾಡೋದು ಕಂಡಿಡಿದವ್ರೆ ಅಂತ ಹೇಳ್ತಾರೆ ಏನಕ್ಕೆ ಸಾಫ್ಟ್ ಆಗಿತ್ತು ಈ ಸಾಫ್ಟ್ ಮೇಲೆ ಹಾರ್ಡ್ನೆಸ್ ಲೇಯರ್ ಹಾರ್ಡ್ನೆಸ್ ಮೇಲೆ ಸಾಫ್ಟ್ ಲೇಯರ್ ಏನ್ ಲೇಯರ್ ಮೇಲೆ ಲೇಯರ್ ಇದೆ ಅಂದ್ರೆ ಏನಕ್ಕೆ ಹಿಂಗಿದೆ ಅಂತ ಹೇಳ್ಬೇಕು ಅದಕ್ಕೆ ಏನ್ ಮಾಡ್ತಾರೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇವಾಗ ನಾವು ಕೂಡ ನೋಡ್ಬೇಕಾರೆ ಏನ್ರಿ ನೀವು ಕೂಡ ಎಷ್ಟೋ ಜಾಗದಲ್ಲಿ ನೋಡಿದ್ದೀರ ಅದರ ಕೆಲವೊಂದು ಜಾಗದಲ್ಲಿ ಏನ್ ಮಾಡ್ತೀರಿ ಒಂದು ಬೆಟ್ಟ ಗುಡ್ಡಗಳಲ್ಲಿ ಅಥವಾ ಹಗ್ದಿರೋದು ಮನೆ ಕಟ್ಬೇಕಾದ್ರೆ ಸಾಮಾನ್ಯ ನೋಡಿತೀರ ಅದರ ಲೇಯರ್ ಇರ್ತಾರೆ ಕ್ಲೀನ್ ಆಗಿ ಒಂದೇ ಸಿಟಿ ಇರಲ್ಲ ಅಂದ್ರೆ ಒಂದ್ ಲೇಯರ್ ಅದ್ಮೇಲೆ ಇನ್ನೊಂದ್ ಲೇಯರ್ ಅದ್ಮೇಲೆ ಇನ್ನೊಂದ್ ಲೇಯರ್ ಏನಕ್ಕೆ ಈ ತರ ಆಗಿರೋದು ಅಂತಂದ್ರೆ ವರ್ಷಗಳು ಹೋಗ್ತಾ ಒಂದ್ರ ಮೇಲೆ ಇನ್ನೊಂದ್ ಲೇಯರ್ ಒಂದ್ರ ಮೇಲೆ ಇನ್ನೊಂದ್ ಲೇಯರ್ ಏನಾಗಿದೆ ಅಲ್ಲಿ ಡೆವಲಪ್ ಆಗಿ ಏನಾಗಿದೆ ಅಂದ್ರೆ ಅಲ್ಲಿ ಬಿಲ್ಡಪ್ ಆಗಿದೆ ಅಂತ ಹೇಳ್ತಾರೆ ಅದು ಅದಕ್ಕೆ ಹೇಳ್ತಾರೆ ಈ ಒಂದು ಥಿಯರಿ ಏನಪ್ಪ ಹೇಳ್ತಾರೆ ಒಂದ್ ಕಾಲದಲ್ಲಿ ಅರ್ತ್ ಕ್ರಸ್ಟ್ ಅದರ ಈ ಅರ್ತ್ ಮೇಲಿರೋ ಒಂದು ಇದು ಕೂಡ ಏನಾಗಿತ್ತು ಅಂದ್ರೆ ಇಟ್ ವಾಸ್ ಲೈಕ್ ಎ ಮೋಲ್ಟನ್ ಗ್ಯಾಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಇದು ಏನ್ರಿ ಇದು ದಿಸ್ ಸಮಥಿಂಗ್ ವಿಚ್ ಇಸ್ ಅಕ್ಸೆಪ್ಟಬಲ್ ಯಾಕೆ ಅಂತಂದ್ರೆ ಈ ತರ ಲಿಕ್ವಿಡ್ ಆಗಿರೋಂತ ಗ್ಯಾಸಸ್ ಇರೋದ್ರಿಂದ ಏನಾಗಿರೋದು ಅಂತಂದ್ರೆ ಈ ಭೂಮಿ ಮೇಲೆ ಇವತ್ತು ನಮ್ಗೆ ಏನಾಗಿರೋದ್ರೆ ಈ ಒಂದಲ್ಲ ಒಂದ್ ಲೇಯರ್ ಅಲ್ಲಿ ಏನಾಗ್ತದೆ ನಮ್ಗೆ ಬೆನಿಫಿಟ್ಸ್ ಗಳು ಸಿಗ್ತಾರೆ ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ ಇವಾಗ ಭೂಮಿ ಒಳಗೆ ಆಳವಾಗಿ ನಾವು ತೋಡಿದ್ರೆ ನಮ್ಗೆ ಏನಪ್ಪ ಸಿಗ್ತಾರೆ ಗ್ರನೈಟ್ ಕಲ್ಗಳು ಏನಾಗ್ತಾರೆ ಸಿಗ್ತಾರೆ ಅದರ ಆ ಕಲ್ಗಳು ನೋಡ್ಬೇಕ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ಏರಿಯಲ್ಲಿ ಒಂದೊಂದು ಕಲರ್ ಗಳು ಕಲ್ಗಳು ಸಿಗ್ತಾರೆ ಅಂದ್ರೆ ಆಮೇಲೆ ಕಲ್ಗಳ ಮೇಲೆ ಹೆಂಗಿದೆ ಡಿಸೈನ್ ಗಳು ಅದರ ವಿಚಿತ್ರವಾಗಿರಂತ ಒಂದು ಎಂತ ನೀರು ಒಂದು ಚಲಾವಣೆ ರೀತಿಲಿ ಅದರ ಆಮೇಲೆ ನೋಡ್ಬೇಕ್ರೆ ಉಡ ಹಾರ್ಕೊಂಡೋಗೋ ರೀತಿಲಿ ಚಿಕ್ಕೆ ಚಿಕ್ಕೆಗಳು ಅದರ ಮಚ್ಚೆ ಮಚ್ಚೆಗಳು ಇವೆಲ್ಲ ಇರ್ತಾರೆ ಸೊ ಅದಕ್ಕೆ ಇವೆಲ್ಲ ಹೆಂಗಪ್ಪ ಡೆವಲಪ್ ಆಯ್ತು ಹೆಂಗೆ ನೀರ್ ತರ ಹೆಂಗ ನಿಂತು ಅದರ ಒಂದು ಪೇಂಟಿಂಗ್ ಆಗ್ತಂಗಿರ್ತ ಅದರ ಅದು ಅಷ್ಟೊಂದು ಗ್ರ್ಯಾಂಡ್ ಆಗಿರ್ತಾರೆ ಇವೆಲ್ಲ ಹೆಂಗಾಯ್ತು ಅಂತ ಹೇಳ್ತಾರೆ ಅಂದ್ರೆ ಅರ್ತ್ ಕ್ರಸ್ಟ್ ಆ ಇರಂತ ಭಯಂಕರವಾಗಿರ ಟೆಂಪರೇಚರ್ಗೆ ಇದು ಫ್ಲೋ ಆಗ್ತಾ ಕೂಲ್ ಆಗ್ತಾ ಏನಾಗಿದ್ರೆ ಆ ಕ್ರಸ್ಟ್ ಹಂಗೆ ಸೆಟ್ಲ್ ಆಗಿ ಅಲ್ಲಿ ಏನಾಗಿದೆ ಗ್ರನೈಟ್ ತರ ಏನಾಗಿದೆ ಅಲ್ಲಿ ಫಾರ್ಮೇಶನ್ ಆಗಿದೆ ಅಂತ ಏನ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕು ಸೈಂಟಿಸ್ಟ್ ಇದನ್ನ ಹೇಳ್ಬೇಕ್ರೆ ಇದು ಏನಂತಾರೆ ಇದು ಒಂದು ಫ್ಲೂಯಿಡ್ ಆಗಿತ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದು ಅಕ್ಸೆಪ್ಟ್ ಆಗಂತ ವಿಚಾರ ಅಂತ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕು ಎಕ್ಸಾಂಪಲ್ ಇವಾಗ ನಾವು ಗ್ಲಾಸ್ ಅಂತ ಹೇಳ್ತೀರಿ ಗೊತ್ತಾ ಗ್ಲಾಸ್ ಅಂತ ನೋಡ್ಬೇಕು ಗ್ಲಾಸ್ ಮಾಡ್ತಾರೆ ಸಿಲಿಕಾನ್ ಮಾಡೋದು ಅದರ ಏನ್ರಿ ಸಿಲಿಕಾ ಇಸ್ ಎ ಕೆಮಿಕಲ್ ಈ ಸಿಲಿಕಾ ಅಂತ ಎಲ್ಲಿ ಬರ್ತಾರೆ ಅಂದ್ರೆ ಕಲ್ಲಿಂದ ಬರೋದು ಕಲ್ಲ ಭಯಂಕರ ಇದೆ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿದಾಗ ಮಾಮೂಲಿ ರೋಡ್ ಸಿಕ್ಕಲ್ ಕಲ್ಗಳಲ್ಲ ಅದು ಪರ್ಟಿಕಲ್ ತರ ಇದೆ ಅಂತಾರೆ ಆ ಕಲ್ಗಳ ಭಯಂಕರ ಟೆಂಪರೇಚರ್ ಹೀಟ್ ಮಾಡಿದಾಗ ಕಲ್ಲು ಮೆಲ್ಟ್ ಆಗಿ ಏನಾಗೋದು ಅಂದ್ರೆ ಗ್ಲಾಸ್ ಆಗೋದು ಅಂತ ಹೇಳ್ತಾರೆ ಆಕ್ಚುಲಿ ಏನ್ರಿ ಗ್ಲಾಸ್ ಇಸ್ ಆಕ್ಚುಲಿ ಲಿಕ್ವಿಡ್ ಅದು ನೀವು ಏನ್ರಿ ಸ್ಕ್ರೂ ಗೇಜ್ ಇಟ್ಕೊಂಡು ಮೆಷರ್ ಮಾಡಿದ್ರೆ ತುಂಬಾ ವರ್ಷಗಳಲ್ಲೇ ನಾವು ವರ್ಟಿಕಲ್ ಆಗಿರೋ ಗ್ಲಾಸ್ ಏನ್ತಾರೆ ಟಾಪ್ ಅಲ್ಲಿರೋ ಒಂದು ಗೇಜ್ಗೂ ಬಾಟಮ್ ಇರೋ ಗೇಜ್ಗೆ ಏನಂತಾರೆ ತುಂಬಾ ವರ್ಷಗಳು ಬಿಟ್ಟ ಅಂದ್ರೆ ವೇರಿಯೇಷನ್ಸ್ ನೋಡಿಸ್ತಾರೆ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಲಿಕ್ವಿಡ್ ಅದಕ್ಕೆ ಇಷ್ಟೊಂದು ಲಿಕ್ವಿಡ್ ಆಗೋದಕ್ಕೆ ಹೆಂಗ್ ಸಾಧ್ಯ ಅಂತಂದ್ರೆ ಅಷ್ಟೊಂದು ಹೈ ಟೆಂಪರೇಚರ್ ಏನ್ ಮಾಡ್ತಾರೆ ಹೀಟ್ ಅದಾಗ ಏನಾಗ್ತದೆ ಕಲ್ಲು ಕೂಡ ಏನಾಗ್ತಾರೆ
ಮೆಲ್ಟ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಅದರ ಸರ್ ನೋಡ್ಬೇಕಾದ್ರೆ ಏನ್ರಿ ಇವೆಲ್ಲ ಸೈಂಟಿಫಿಕ್ ಪ್ರೂವ್ ಆಗಿರೋದು. ಇದು ಏನಕ್ಕೆ ಇಲ್ಲಿ ಹೇಳ್ತಾರೆ ಅಂತಂದ್ರೆ, ಭೂಮಿ ಆದ್ಯಲ್ಲಿ ಹೆಂಗಿತ್ತು, ಅದರ ಫುಲ್ ಲಾವಾ ತರ ಏನಾಗಿತ್ತಂತೆ, ಅಲ್ಲಿ ಭೂಮಿ ಇಲ್ಲೇ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ. ಸರಿ, ಇದಕ್ಕೂ ಬೈಬಲ್ಗೆ ಏನ್ ಸಂಬಂಧ ನೋಡಿ. ಬೈಬಲ್ ಹೇಳ್ತಾರೆ ಭೂಮಿ ಹೆಂಗಿತ್ತಂತೆ, ಬರಿದಾಗಿತ್ತು, ಕ್ರಮವಿಲ್ಲದೆ ಇತ್ತು. ಸರಿ, ಇದ್ರದ್ದು ಇನ್ನೊಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ ಅಸಲ್ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದನ್ನ ನಾವೇನ್ ಮಾಡೋಣ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಾವು ಅದನ್ನ ಓದೋಣ. ಸಿಸ್ಟರ್ ಓದ್ತೀರಾ? ಪೂರ್ಣಿಮಾ ಸಿಸ್ಟರ್ ಓದಕ್ಕಾಗ್ತದ? ಓದ್ತೀನಿ ಬ್ರದರ್. ಈ ಮೂಲ ಹಾಗೂ ಬೆಂಕಿಯಿಂದ ಕೂಡಿದ ಬಂಡೆಗಳು, ಗ್ರಾನೈಟ್ ಕಲ್ಲುಗಳು, ಕಂದು ಬಣ್ಣದ ಅಗ್ನಿಶಿಲೆ ಮುಂತಾದವುಗಳು ಒಂದಾನೊಂದು ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶಾಖವನ್ನು ಹೊಂದಿ ಅವುಗಳಿಂದ ಬೆಂಕಿ ಹೊತ್ತಿಸುವ ಅಂಶಗಳನ್ನು ಹೊರಹಾಕಲ್ಪಡುತ್ತಿದ್ದವು. ಅವು ತಳದಲ್ಲಿರುವ ಬಂಡೆಗಳಾಗಿರುವುದರಿಂದ ನಾವು ಒಂದಾನೊಂದು ಕಾಲದಲ್ಲಿ ಈ ಭೂಮಿಯು ಸಹ ವಿಪರೀತ ಶಾಖದಿಂದ ಕೂಡಿತ್ತು ಎಂಬ ತೀರ್ಮಾನಕ್ಕೆ ಸುಲಭವಾಗಿ ಬರಬಹುದು. ಆ ಕಾಲದ ತರ್ಕಕ್ಕೆ ಅನುಗುಣವಾಗಿ ನೀರು ಮತ್ತು ಖನಿಜಗಳು ನೀರಿನೊಳಗಿದ್ದು ಈಗ ಅವುಗಳು ಮೇಲ್ಮಟ್ಟದಲ್ಲಿ ಕಾಣಿಸುವಂತೆ ಅವುಗಳು ಅನಿಲಗಳಾಗಿ ಹೊರದೂಡಲ್ಪಟ್ಟು ಒಂದು ಅವಿಭಾಜ್ಯ ಆಚ್ಛಾದನೆ ಆವರಣ ಕೆನಾಪಿವಾಗಿ ಮೈಲುಗಟ್ಟಲೆ ಭೂಮಿಯ ಸುತ್ತ ಆವರಿಸಿಕೊಂಡಿರುವ ಈ ಅನಿಲಗಳು ಗ್ಯಾಸ್ ಚಲನೆಯ ಪರಿಣಾಮವಾಗಿ ಭೂಮಧ್ಯ ರೇಖೆಯ ಬಳಿಯಲ್ಲಿ ಕ್ರೋಢೀಕೃತವಾಯಿತು. ಭೂಮಿಯು ತಂಪಾಗಲು ಯಾವಾಗ ಪ್ರಾರಂಭವಾಯಿತೋ ಇವುಗಳು ಕೂಡ ತಂಪಾದವು. ನಂತರ ಈ ಅನಿಲಗಳು ಘನ ಪದಾರ್ಥವಾಗಿಯೂ ನೀರಾಗಿಯೂ ಪರಿವರ್ತನೆಯಾಗಿ ಇವುಗಳೊಳಗಿದ್ದ ಘನ ಪದಾರ್ಥಗಳು ವೇಚಿಯರ್ ಮಿನರಲ್ಸ್ ಗುರುತ್ವಾಕರ್ಷಣೆಯಿಂದ ತಳಕ್ಕಿಳಿಯಲ್ಪಟ್ಟವು. ಆಗ ಭೂಮಿಯು ಭಾಗಶಃ ಉಂಗುರಗಳನ್ನು ಹೊಂದಿದ ಶನಿ ಗ್ರಹದಂತೆ ಕಂಡು ಬಂದಿರಬೇಕು. ಶನಿ ಗ್ರಹ ಅಂತ ಹೇಳ್ಬೇಕ್ರೆ ಸ್ಯಾಟರ್ನ್. ಅದರ ನೋಡ್ಬೇಕ್ರೆ ಸ್ಯಾಟರ್ನ್ ಹೆಂಗಿದೆ ಅಂತಂದ್ರೆ ಫುಲ್ ರಿಂಗ್ಸ್ ಇದೆ ಅವನಿಗೆ. ಏನಪ್ಪ ಅದ್ ರಿಂಗು ಅಂತಂದ್ರೆ, ದೇವರ ಗ್ರಹ ಸುತ್ತಲೂ ಏನೋ ಒಂದು ಬಳೆ ತರ ರಿಂಗ್ ಇಟ್ಬಿಟ್ಟಾರೆ ಅಂತಲ್ಲ. ಸ್ಯಾಟರ್ನ್ ಮೇಲೆ ಎಷ್ಟು ಡಸ್ಟ್ ಪಾರ್ಟಿಕಲ್ಸ್ ಇದೆ ಅಂತಂದ್ರೆ, ಸ್ಯಾಟರ್ನ್ ಲೇಯರ್ ಇಂದ ಅಷ್ಟೊಂದು ಹೈಟ್ ಅಲ್ಲಿ ಏನಾಗಿದೆ ಅಂತ ಡಸ್ಟ್ ಪಾರ್ಟಿಕಲ್ಸ್ ವರ್ಗೋ ಭಯಂಕರವಾದ ಡಸ್ಟ್ ಏನಾಗಿದೆ, ಗ್ಯಾಸ್ ಫುಲ್ ತುಂಬಿಕೊಂಡಿರೋದ್ರಿಂದ ಅದು ತಿರುಗಂತ ವೇಗದಲ್ಲಿ ಈ ಒಂದು ಪಾರ್ಟಿಕಲ್ಸ್ ಎಲ್ಲ ಏನಾಗ್ತದೆ ಅಂದ್ರೆ ಹಂಗೆ ಆಚ ಕಡೆ ಅಂದ್ರೆ ಅದು ಎಕ್ಸ್ಪಾಂಡ್ ಆಗಿ ಒಂದು ರಿಂಗ್ ಫಾರ್ಮೇಶನ್ ಏನಾಗಿರೋದಂತೆ, ಅದಾಗಿರೋದಲ್ಲ ಆಕ್ಚುಲಿ ರಿಂಗ್ ಅಲ್ಲ ಅದು, ಅದು ಡಸ್ಟ್ ಪಾರ್ಟಿಕಲ್ಸ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾರೆ ಅಂತ ಒಂದು ರಿಂಗ್ ತರ ಏನಾಗ್ತದೆ ಅಲ್ಲಿ ಅಲ್ಲಿ ಕಾಣಿಸ್ತದ್ರ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಗೊತ್ತಾಗಿರ್ತೇನೆ, ಜಸ್ಟ್ ಒಂದು ಎಕ್ಸಾಂಪಲ್. ಭೂಚಕ್ರ ನೋಡಿದ್ರ, ಈ ದೀಪಾವಳಿ ಹಬ್ಬದಲ್ಲಿ ಎಷ್ಟು ಜನ ಭೂಚಕ್ರ ತಗೊಳ್ತೀರಿ, ಆ ಭೂಚಕ್ರ ಬಿಡ್ಬೇಕು ಹಿಂಗಿದ್ರೆ ಸೆಂಟ್ರಲೇ, ಸೆಂಟ್ರಲ್ ಏನ್ ಕಾಣಿಸಲ್ಲ, ಏನು ಕಾಣಿಸಲ್ಲ, ಅದ ಫಾಸ್ಟ್ ಆಗಿ ತಿರ್ಗದಿಲ್ಲ, ಬರೀ ಸೈಡ್ ಅಲ್ಲಿ ಮಾತ್ರ ಏನ್ ಕಾಣ್ತದೆ ಅಲ್ಲಿ, ಅಲ್ಲಿ ಬೆಂಕಿ ತರ ಕಾಣ್ತದೆ. ಅವ್ರ ಆ ರೀತಿ ಏನಾಗ್ತದೆ ಅಂದ್ರೆ, ಆ ಗ್ಯಾಶಸ್ ಐಟಮ್ಸ್ ಫ್ಯಾಟನ್ ಸ್ಪ್ರಿಂಕಲ್ ಆಗಿ ಒಯ್ಯುವಂತ ವೇಗಕ್ಕೆ ಏನಾಗ್ತದೆ, ಒಂದು ರಿಂಗ್ ತರ ಏನಾಗಿದೆ ಫಾರ್ಮೇಶನ್. ಅಂದ್ರೆ ಭೂಮಿ ಆದಿಯಲ್ಲಿ ಹೆಂಗಪ್ಪ ಇತ್ತು ಅಂತಂದ್ರೆ, ಭೂಮಿ ಮೇಲೆ ಇತರ ದಟ್ಟವಾಗಿರುವಂತ ಫುಲ್ ಗ್ಯಾಶಸ್ ಐಟಮ್ಸ್ ಇಲ್ಲಾವ ತುಂಬಿಕೊಂಡಿರೋದು ಏನಾಗಿತ್ತು ಅಂದ್ರೆ, ಭೂಮಿ ಮೇಲೆ ವಾತಾವರಣದಲ್ಲಿ ಬರೀ ಏನಂತ ಎಷ್ಟೋ ಕಿಲೋಮೀಟರ್ ಎತ್ತರದಲ್ಲಿ ಬಂದಿದ್ದೀವಿ ಏನಪ್ಪ ಅಂತಂದ್ರೆ, ಗ್ಯಾಸ್. ಆ ಗ್ಯಾಸು ಇಡೀ ಭೂಮಿ ಹೆಂಗಿತ್ತಂತೆ, ಒಂದು ಎಂತ ಕ್ಯಾನೋಪಿ ತರ ಏನಾಗಿತ್ತಂತೆ ಅಲ್ಲಿ, ಅಲ್ಲಿ ತುಂಬಿಕೊಂಡಿತ್ತು. ಅದಕ್ಕೆ ನೋಡ್ಬೇಕ್ರೆ ಫಸ್ಟ್ ಅಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ, ಭೂಮಿಯ ಒಂದು ಸೂರ್ಯನ ಒಂದು ಬೆಳಕು ಭೂಮಿಗೆ ಏನಾಗ್ತಾ ಇಲ್ಲ ಅಲ್ಲಿ ಬೀಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ಆ ಗ್ಯಾಸ್ನ ಪೆನಿಟ್ರೇಟ್ ಆಗಿ ಭೂಮಿಗೆ ಹಿಟ್ ಆಗೋದಕ್ಕೆ ಏನಾಗ್ತಿರ್ಲಿಲ್ಲ, ಅವಕಾಶನೇ ಆಗ್ತಾ ಇಲ್ಲ. ಸೊ ದ ಎಂಟೈರ್ ಅರ್ತ್ ವಾಸ್ ಕವರ್ಡ್ ವಿತ್ ಅ ಕ್ಯಾನಪಿ ಆಫ್ ಪಾಯ್ಸನಸ್ ಗ್ಯಾಸಸ್. ಯಾಕಂದ್ರೆ ಈ ಒಂದು ಎಂದ್ರೆ ಒಂದು ಬಿಸಿಯ ಒಂದು ಕಾವದಿಂದ ಏನ್ ಬರ್ತೈತೆ ಅಂತ ಮೇಲೆ ಏನ್ ಬರ್ತೈತೆ ಬೇಡ ಅನ್ನೋದು ಗ್ಯಾಸಸ್ ಐಟಮ್ಸ್. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಏನ್ರಿ, ಒಂದು ಫರ್ನೆಸ್ ಅಂದ್ರ ಯಾರ ಫರ್ನೆಸ್ ಫ್ಯಾಕ್ಟ್ರಿಗೆ ಹೋದ್ರೆ ಗೊತ್ತಾಗ್ತದ, ಫರ್ನೆಸ್ ಫ್ಯಾಕ್ಟ್ರಿಗೆ ಹೋದ್ರೆ ಹೆಂಗಿದ್ರೆ ಭಯಂಕರ ಟೆಂಪರೇಚರ್ಗೆ ಎಲ್ಲಾ ಕಡೆ ಏನ್ ಬರೀ ಗ್ಯಾಸ್ ಗಳ ತುಂಬಿಕೊಂಡಿದ್ರೆ ಕಣ್ಣಿಗೆ ಏನ ಕಾಣಿಸ್ತದ, ಕಣ್ಣಿಗೆ ಏನಾಗಲ್ಲ, ಏನು ಕಾಣಿಸ್ತಿಲ್ಲ. ಏನ್ ದೊಡ್ಡ ಬಿಲ್ಡಿಂಗ್ ಬೆಂಕಿ ಹಚ್ಕೊಂಡಂದ್ರೆ ಯಾರೋ ಹೋಗೋದಕ್ಕೆ ಆಗ್ತದ, ಹೊರ ಹೋಗಲ್ಲ. ಅಷ್ಟೊಂದು ಒಂದು ಆ ಒಂದು ಹೀಟ್ ಏನಾಗ್ತದೆ ಜನರೇಟ್ ಆಗಿ ಮಗಕ್ಕೆ ಹೊಡಿತಾ ಇರ್ತದ, ಎಷ್ಟೋ ಒಂದು ದೂರದಲ್ಲಿ ಮತ್ತೆ ಹೊಡಿತಾ ಇರ್ತದ. ಆ ರೀತಿ ಏನಾಗಿತ್ತು ಅಂದ್ರೆ, ಭೂಮಿ ಸುತ್ತಲೂ ಬಿಟ್ಟು ಈ ಗ್ಯಾಸಸ್ ಐಟಮ್ ಸಿಕ್ಕಂತೆ. ಹೆಂಗಿತ್ತು ಅಂತ ಹೇಳಿದ್ರೆ, ಭೂಮಿ ಸುತ್ತುತ್ತಾ ಇರೋದ್ರಿಂದ ಅದಕ್ಕೆ ವೇಗ ಇದೆ, ಸ್ಪೀಡ್ ಇದೆ. ಆ ಸ್ಪೀಡ್ ಸುತ್ತಾ ಇರೋದ್ರಿಂದ ಈ ಆದಷ್ಟು ಇದರ ಒಂದು ಗ್ಯಾಸಸ್ ಕಾನ್ಸಂಟ್ರೇಷನ್ ಎಲ್ಲಪ್ಪ ಇತ್ತು ಅಂದ್ರೆ, ಈಕ್ವೇಟರ್ ಅಂದ್ರೆ ಇದು ನಾವೇನೋ ಒಂದು ಸುತ್ತಿದ್ರೆ ಎಲ್ಲಪ್ಪ ಇರ್ತದೆ ಫೋರ್ಸ್ ಜಾಸ್ತಿ. ಈಕ್ವೇಟರ್ ಏನಿದೆ ಸೆಂಟ್ರಲ್ ಏನಿದೆ, ಸೆಂಟ್ರಿಫಿಕಲ್ ಫೋರ್ಸ್ ಅಂತ ಹೇಳ್ತಾರೆ. ಸೆಂಟ್ರಲ್ ಏನಿದೆ ಫೋರ್ಸ್ ಜಾಸ್ತಿ ಇದ್ರೆ, ಸೈಡ್ ಗಳಲ್ಲಿ ಏನ್ರಿ ಫೋರ್ಸ್ ಗಳು ಕಮ್ಮಿ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇವತ್ತು ಕೂಡ ಸೂರ್ಯನ ಉಷ್ಣಾಂಶತೆ ಎಲ್ಲಪ್ಪ ಜಾಸ್ತಿ ಇದೆ ಅಂತಂದ್ರೆ ಏನ್ರಿ ಈಕ್ವೇಟರ್.
ರಾಜಸ್ಥಾನ ಗುಜರಾತ್ ಅದರ ಮಧ್ಯಪ್ರದೇಶ ಈ ಒಂದಾಗ ಆಫ್ರಿಕಾ ಅದ್ರ ಅದೇ ನೀವು ನಾರ್ತ್ ಪೋಲ್ ಸೌತ್ ಪೋಲ್ ಬರೋನಿಲ್ಲ ಅಷ್ಟಂತ ಇರಲ್ಲ ಯಾಕಂದ್ರೆ ಅದರ ಎಫೆಕ್ಟ್ ಅಲ್ಲೇ ಜಾಸ್ತಿ ಈ ರೀತಿ ಏನಾಯ್ತು ಅಂತಂದ್ರೆ ಭೂಮಿ ಸುತ್ತ ಏನಾಯ್ತು ಅಂದ್ರೆ ಈ ಗ್ಯಾಸ್ ತುಂಬಿರಂತ ಒಂದು ಕ್ಯಾನಪಿ ಏನಾಯ್ತಂತೆ ಅದು ಇತ್ತಂತೆ ಅದರ ದೇವಚಿತ್ತ ಅಂದ್ರೆ ನೆಕ್ಸ್ಟ್ ವೀಕ್ ಎಲ್ಲ ಏನ್ ಮಾಡ್ತೀವಿ ಕೆಲವೊಂದು ಫೋಟೋಸ್ ಎಲ್ಲ ನೋಡ್ತೀನಿ ಏನ್ ಮಾಡ್ತೀನಿ ಪ್ಲಾನ್ ಮಾಡ್ತೀನಿ ಅಂದ್ರ ಹೆಂಗಿತ್ತು ಭೂಮಿ ಮೋಸ್ಟ್ಲಿ ಅಂತಂತವ್ರ ಇದಂಗೆ ಮೆಲ್ಟ್ ಆಗಿ ಏನ್ರಿ ಇವಾಗ ಗ್ಯಾಸಸ್ ಮೇಲೆ ಫಾರ್ಮ್ ಆಗ್ತಾ ಏನಾಗ್ತದ ಮೇಲೆ ಏನ್ರಿ ಒಂದು ಕ್ಲೌಡ್ ಫಾರ್ಮೇಶನ್ ಆಗಿ ಅದು ತಿರ್ಗಾ ಕೂಲ್ ಆಗಿ ಅದು ಭೂಮಿ ಮೇಲೆ ನೀರಿನ ತರ ಬೀಳ್ತೈತಂತೆ ನೀರಿನ ತರ ಬೀಳಿ ತಿರ್ಗಾ ಆವಿಯಾಗಿ ತಿರ್ಗಾ ನೀರಿನ ತರ ಬೀಳಿ ತಿರ್ಗಾ ಆವಿಯಾಗಿ ಈ ಪ್ರೊಸೆಸ್ ಕಂಟಿನ್ಯೂ ಆಗಿ 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 ಏನಾಯ್ತದೆ ಭೂಮಿಯ ಕ್ರಸ್ಟ್ ಸ್ಲೋ ಆಗಿ ಕೂಲ್ ಆಗೋದಕ್ಕೆ ಶುರು ಆಯ್ತು ದಿಸ್ ಟು ಎಂಟೈರ್ 7,000 ಇಯರ್ಸ್ ಬರೀ ಕೆಲಸ ಏನಾಗಿದೆ ವರ್ಷ ಆಗಿದೆ 7,000 ವರ್ಷ ಜಸ್ಟ್ ನೋಡಿ 7,000 ವರ್ಷದಲ್ಲಿ ಈ ಒಂದು ಭೂಮಿ ಒಂದು ಏನಾಗಿರ್ಬೇಕು ಕಷ್ಟ ಕಂಪ್ಲೀಟ್ ಕೂಲ್ ಆಗಿರ್ಬೇಕು ಅಂದ್ರೆ ಭೂಮಿ ಕಡೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಲೇಯರ್ ಏನಾಗಿದೆ ಅದೆಲ್ಲ ಏನಾಗಿದೆ ಅಕ್ಯುಮುಲೇಟ್ ಆಗಿ ಫಾರ್ಮೇಶನ್ ಆಗಿರುತ್ತೆ ಅದ್ರ ನೋಡಿ ನೆಕ್ಸ್ಟ್ ನಮ್ಗೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವೇನ್ ಮಾಡೋಣ ನಾವು ಓದೋಣ ನಮ್ಮ ಎಸ್ತರ್ ಸಿಸ್ಟರ್ ಓದಕ್ಕಾಗ್ತದ ನಿಮ್ಗೆ ಕಾರ್ತಿಕ್ ಎಸ್ತರ್ ಸಿಸ್ಟರ್ ಇದೆಯಾ ವಾಲ್ಯೂಮ್ ಓದಕ್ಕಾಗ್ತದ ಓದ್ತೀನಿ ಬ್ರದರ್ ಈ ತಂಪಾಗುವಿಕೆ ಪ್ರಕ್ರಿಯೆಯು ಮುಂದುವರಿದಂತೆಲ್ಲ ಈ ಬೇರೆಯಾದ ಮತ್ತು ದೂರದಲ್ಲಿರುವ ಸುತ್ತುಂಗುರವು ಕ್ರಮೇಣವಾಗಿ ಭೂಮಿಯಿಂದ ವಿವಿಧ ರೀತಿಯ ತಿರುಗುವ ಚಲನೆಯನ್ನು ಪಡ್ಕೊಂಡು ಅದರ ಹತ್ತಿರಕ್ಕೆ ಆಕರ್ಷಿಸಲ್ಪಡುತ್ತದೆ ಒಂದರ ನಂತರ ಒಂದಾಗಿ ಇವು ಭೂಮಿಯ ಮೇಲ್ಮೈಗೆ ನುಗ್ಗಿ ಬರುತ್ತವೆ ಅಂತರಿಕ್ಷ ಅಥವಾ ವಿಸ್ತಾರ ಅಥವಾ ವಾಯುಮಂಡಲವು ನಿರ್ಮಾಣಗೊಂಡ ಮೇಲೆ ಕೆಳಕ್ಕಿಳಿಯುವ ಸುತ್ತುಂಗುರಗಳಿಂದುಂಟಾದ ಈ ಜಲಪ್ರಳಯಗಳು ಭೂಮಿ ಭೂಚಲನೆಯಿಂದಾಗಿ ಕೇಂದ್ರದಿಂದ ದೂರಕ್ಕೆ ಚಿಮ್ಮುವ ಶಕ್ತಿಯ ಕೇಂದ್ರವಾಗಿರುವುದರಿಂದ ಎರಡೂ ಧ್ರುವಗಳ ಕಡೆಯಿಂದ ಎಲ್ಲಿ ಬಹಳ ಕಡಿಮೆ ಪ್ರತಿರೋಧವಿದೆಯೋ ಆ ಕಡೆ ಭೂಮಧ್ಯ ರೇಖೆಯಿಂದ ಬಹಳಷ್ಟು ದೂರದಲ್ಲಿ ಸ್ವಾಭಾವಿಕವಾಗಿ ಭೂಮಿಯನ್ನು ತಲುಪುತ್ತವೆ ಈ ಸುತ್ತುಂಗುರಗಳ ಒಡೆಯುವಿಕೆ ಇದಲ್ಲದೆ ದೀರ್ಘಾವಧಿಯಲ್ಲಿ ಇವುಗಳು ಬಹಳಷ್ಟು ಜಲಪ್ರಳಯಗಳನ್ನು ಒದಗಿಸಿಕೊಡುತ್ತವೆ ಮತ್ತು ಭೂಮಿಯ ಮೇಲ್ಮೈಯಲ್ಲಿ ಪದರದ ಮೇಲೆ ಪದರವು ಶೇಖರವಾಗುತ್ತದೆ ಧ್ರುವಗಳಿಂದ ಭೂಮಧ್ಯ ರೇಖೆಯ ಕಡೆಗೆ ನುಗ್ಗುವ ನೀರು ಮರಳು ಕೆಸರು ಮತ್ತು ಖನಿಜಗಳನ್ನು ವಿವಿಧ ರೀತಿಯಲ್ಲಿ ಹರಡುತ್ತದೆ ನೀರು ಸಹ ಖನಿಜದಿಂದ ಕೂಡಿದ್ದು ಇಡೀ ಭೂಮಿಯ ಮೇಲ್ಮೈಯಲ್ಲಿ ಆದಿಕಾಂಡದ ಪ್ರಾರಂಭದ ಹೇಳಿಕೆಗಳಂತೆ ಕ್ರಮವಾದ ರೀತಿಯಲ್ಲಿ ಹರಡಿಕೊಳ್ಳುತ್ತದೆ ಥ್ಯಾಂಕ್ ಯು ಸರ್ ಸರಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ನಾವ್ ಏನ್ ನೋಡಿದ್ವಿ ಭೂಮಿಗೆ ಈ ಸೆಂಟ್ರಲ್ ಈಕ್ವೇಟರ್ ಅಲ್ಲಿ ಫೋರ್ಸ್ ಇರೋದ್ರಿಂದ ಏನಾಗ್ತದೆ ಇವೆಲ್ಲ ಬಂದ್ಬಿಟ್ಟು ಮೇಜರ್ ಕಾನ್ಸಂಟ್ರೇಷನ್ ಸೆಂಟ್ರಲ್ ಇತ್ತು ಅಂತ ಹೇಳ್ತಾರೆ ಆದ್ರೆ ಅದೇ ಸಮಯದಲ್ಲಿ ಏನಾಗ್ತಿತ್ತಂದ್ರೆ ಇದು ಕೂಲ್ ಆಗ್ತಾ ಇರ್ಬೇಕ್ರೆ ಈ ಪೋಲ್ಸ್ ಗಳಿಂದ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಇಂದ ಏನಾಗ್ತದೆ ವಾಟರ್ ಕೂಲ್ ಆದವಾಗ ಆ ವಾಟರ್ ಭೂಲೋಕ ಸೆಟ್ಲ್ ಆದವಾಗ ಅಲ್ಲಿಂದ ರಶ್ ಆಗೋದಂತೆ ಎಲ್ಲಿಗಂದ್ರೆ ಈ ಪೋಲ್ಸ್ ಗಳಿಂದ ಈಕ್ವೇಟರ್ ಕಡೆಗೆ ಏನಾಗುತ್ತೆ ಅಲ್ಲಿ ರಶ್ ಆಗೋದಂತೆ ಅಲ್ವರ ಅದು ಕೂಡ ಇವತ್ತು ಕೂಡ ನೋಡ್ಬೇಕ್ರೆ ನಮ್ಮ ಸೌತ್ ಪೋಲ್ ಅಥವಾ ನಾರ್ತ್ ಪೋಲ್ ಅಲ್ಲಿ ಐಸ್ ಮೆಲ್ಟ್ ಆದ್ರೆ ನಮ್ಗೇನಪ್ಪ ಎಫೆಕ್ಟ್ ಅಂತ ನಾವು ಯೋಚನೆ ಮಾಡ್ಬೋದು ಅದರ ಆಕ್ಚುಲಿ ಏನಾಗ್ತದೆ ಅಲ್ಲಿಂದ ನೀರ್ ಏನಾಗೋದು ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಏನಾಗ್ತದೆ ನೀರು ನಮ್ಗೆ ಫ್ಲೋ ಆಗ್ತದೆ ಅಲ್ಲಿಂದ ಏನಾಗ್ತದೆ ಭೂಮಿಯ ವಾಟರ್ ಲೆವೆಲ್ ಏನಾಗ್ತದೆ ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ ಅದರ ಹಂಗಾರೆ ಏನಪ್ಪ ಮೀನಿಂಗ್ ಅಂದ್ರೆ ಈ ತರ ಏನ್ ಹೇಳ್ತಾರೆ ಅದು ಅದು ಇಂಗ್ಲಿಷ್ ಹೇಳ್ತಾರೆ ಎವಾಪೊರೇಷನ್ ಆ ಎವಾಪೊರೇಷನ್ ಪ್ರೊಸೆಸ್ ಆಗ್ತಾ ಆಗ್ತಾ ಏನಾಗಿದೆ ಈ ಭೂಮಿಲಿರುವಂತ ಡಸ್ಟ್ ಪಾರ್ಟಿಕಲ್ಸ್ ತುಂಬಿರಂತ ಒಂದು ಗ್ಯಾಸಸ್ ಏನಂತಾರೆ ಇದು ಟೆಂಪರೇಚರ್ಗೆ ಮೆಲ್ಟ್ ಆಗಿ ಆಗಿ ಏನ್ರಿ ಒಂದು ಗ್ಯಾಸಸ್ ತರ ಆಗಿ ಆ ಗ್ಯಾಸ್ ಎಲ್ಲ ಕ್ಲೌಡ್ ತರ ಆಗಿ ಕೆಳಗೆ ಭೂಲೋಕ ಇವಾಗ ಮಳೆ ತರ ಅಲ್ಲಿ ನೀರ್ ತರ ಅಂದ್ರೆ ಮಳೆ ತರ ಇರ್ಲಿಲ್ಲ ಎಕ್ಸಾಕ್ಟ್ ಆಗಿ ಹೇಳ್ಬೇಕಾರೆ ಏನೋ ನೀರ್ ತರ ಏನಾಗಿದೆ ಭೂಮಿ ಸೆಟ್ಲ್ ಆದವಾಗ ಆ ಭೂಮಿ ಮೇಲಿರುವಂತ ಲಾವ ಏನಾಗಿದೆ ಸ್ವಲ್ಪ ಕೂಲ್ ಆಗಿದೆ ತಿರ್ಗಾ ಕೂಲ್ ಆದವಾಗ ಇರೋಂತ ಇನ್ನೊಂದು ಸ್ವಲ್ಪ ಬಾಕಿ ಗ್ಯಾಸ್ ವಾಪಸ್ ಏನಾಗಿದೆ ಎವಾಪರೇಟ್ ಆಗಿ ತಿರ್ಗಾ ಅದು ಎವಾಪರೇಟ್ ಆಗಿರೋದು ಕೆಲವು ಭೂಲೋಕಕ್ಕೆ ಏನಾಗಿದೆ ವಾಪಸ್ ವಾಟರ್ಗೆ ಬಂದಿದೆ ಈ ಒಂದು ಪ್ರೊಸೆಸ್ ಏನಾಗಿದೆ ಅಂದ್ರೆ 7,000 ಇಯರ್ಸ್ ಎಂಟೈರ್ ಆಗಿರ್ಬೇಕಾದ್ರೆ ಏನಾಗಿದೆ ಬರ್ತಾ 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 ದಿನಕ್ಕೆ ಏನಾಗಿದೆ ದಿನಕ್ಕೆ ಹೀಟ್ ಕಮ್ಮಿ ಆಗ್ತಾ ಇದೆ ಭೂಮಿಯಲ್ಲಿ ವಾಟರ್ ಏನಾಗಿದೆ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಅದರ ಈ ತರ ಆಗ್ತಾ ಆಗ್ತಾ ಏನಾಗಿದೆ ಅಂದ್ರೆ ಭೂಮಿಯಲ್ಲಿ ಏನಾಗಿದೆ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಏನಾಗಿದೆ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಆರಂಭದಲ್ಲಿ ಅಂತ ಹೇಳ್ಬೇಕ್ರೆ ನೋಡಿ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಾವು ಮೂರನೇ ವಚನ ಒಂದನೇ ಹೇಳ್ತಾರೆ ಓದಿ ಯೋಗೇಶ್ ಬ್ರದರ್ ಆದಿಕಾಂಡ 1:3 ಓದ್ತೀರಾ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಬೆಳಕಾಗಲಿ ಅಂತ ಅನ್ನಲು ಏನಾಯ್ತು ಬೆಳಕಾಯ್ತು ಅಂದ್ರೆ ಏನಂದ್ರೆ
ಬೆಳಕಾಗಲಿ ಅಂತ ಬೇಕಾದ್ರೆ ಭೂಮಿಲಿ ಎಷ್ಟು ದಟ್ಟವಾಗಿ ಪಾಯ್ಸನಸ್ ಗ್ಯಾಸಸ್ ತುಂಬಿಕೊಂಡಿತ್ತು ಅಂದ್ರೆ ಬೆಳಕಿದ್ರೂ ಬೆಳಕಿನಾಗಿಲ್ಲ ಭೂಮಿಗೆ ಹಿಟ್ ಆಗ್ತಾ ಇರಲ್ಲ. ಯಾವಾಗ ಈ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಬಂದ್ಬಿಟ್ಟು ಈ ಎವಾಪರೇಷನ್ ಪ್ರೊಸೆಸ್ ನ ಕ್ಲಿಯರ್ ಆಗಲು ಶುರು ಆಯ್ತು, ಇದ್ದಂತ ಬೆಳಕು ಭೂಮಿಗೆ ಏನಾಯ್ತು ಅಲ್ಲಿ ಪೆನಿಟ್ರೇಟ್ ಆಗೋದಕ್ಕೆ ಅಲ್ಲಿ ಶುರು ಆಯ್ತು. ಅವಾಗ ಈ ಒಂದು ರಿಯಾಕ್ಷನ್ ಫಾಸ್ಟ್ ಆಗಿ ಶುರು ಆಯ್ತು. ನನಗೆ ಹೇಳ್ತಾರೆ ಹೇಳ್ತಾರೆ ಥಿಯರಿಲಿ ಅಂದ್ರೆ ಈ ತರ ಎಷ್ಟೋ ಫ್ಲಡ್ ಗಳೇನಾಗಿರ್ಬೇಕು ಆಗಿರ್ಬೇಕು, ಎಷ್ಟೋ ಡಿಲುಗ್ ಆಗಿರ್ಬೇಕು. ಅದರ ನೋನ್ ಕಂದ್ರೆ ಯಾವ ತರ ಬಂತು ಅದರ ಏನ್ ಫುಲ್ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಎಲ್ಲ ಸೆಟ್ಲ್ ಆಗಿ ಏಟೋ ಒಂದು ಒಳ್ಳೆ ವಾತಾವರಣ ಏನಿತ್ತು ಸೃಷ್ಟಿ ಆಯ್ತು, ಕ್ಯಾನೋಪಿ ಇತ್ತು ಹೊಡೆದಾಯ್ತಲ್ಲ. ಈ ತರ ಏನಾಗಿರ್ಬೇಕು, ಎಷ್ಟೋ ಒಂದು ಪ್ರೊಸೆಸ್ ಏನಾಗಿರ್ಬೇಕು ಆಗಿರ್ಬೇಕು. ಈ ತರ ಆಗಿ ಆಗಿ ಭೂಮಿಯ ಕ್ರಸ್ಟ್ ಏನಾಗಿದೆ ಅಲ್ಲಿ ಅಲ್ಲಿ ಕೂಲ್ ಆಗಿದೆ ಅಂತ ನೋಡ್ತಾ ಇದ್ರ ಅನ್ನ ಕರ್ತಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ. ಈ ರೀತಿ ನೋಡ್ಬೇಕ್ರೆ ಆದಿಯಲ್ಲಿ ಭೂಮಿ ಏನಾಗಿತ್ತು ಬರಿದಾಗಿತ್ತು ಅಂತ ಅಂತ ಹೇಳ್ಬೇಕ್ರೆ ಏನರ್ಥ ಇದರ್ಥ ಯಾವ್ದಂಗ್ರೆ ಅದರ ಭೂಮಿ ಹೆಂಗಿತ್ತಂತೆ, ಇಟ್ ವಾಸ್ ವಿತೌಟ್ ಫಾರ್ಮ್, ಒಂದು ಸ್ಯಾಟನ್ ತರನೋ ಅಲ್ಲ ಜೂಪಿಟರ್ ತರನೋ ಫುಲ್ ಪಾಯ್ಸನಸ್ ಗ್ಯಾಸ್ ಏನಾಗಿತ್ತಂತಲ್ಲಿ ಅಲ್ಲಿ ತುಂಬಿಕೊಂಡಿತ್ತಂದ್ರೆ. ಆವಾಗ ದೇವರು ಇದನ್ನ ಸೃಷ್ಟಿ ಮಾಡ್ಬೇಕು ಅಂತ ತಗೊಂಡಾಗ ದೇವತನ ಪವಿತ್ರಾತ್ಮನ ಶಕ್ತಿಯಿಂದ ಇದು ಕ್ರಿಯೆ ಮಾಡಕ್ಕೆ ಮಾಡುತ್ತೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ. ಸುಜಯಾ ಸಿಸ್ಟರ್ ನಿಮ್ಮ ಹತ್ರ ಇದೆಯಾ ವಾಲ್ಯೂಮ್ ಓದಕ್ ಹತ್ರ ನೆಟ್ವರ್ಕ್ ಇದೆಯಾ? ವಾಲ್ಯೂಮ್ ಇದೆ ಸಿಸ್ಟರ್, ಓದ್ತೀರಾ? ಆಗ್ತದ? ಯಾವ ಪ್ಯಾರಾಗ್ರಾಫ್? ದೇವರ ವಾಕ್ಯದ ವಿವರಣೆಗಳಾದ ಈ ಏಳು ಸಹಸ್ರ ವರ್ಷಗಳು ದೀರ್ಘಾವಧಿ ದಿನಗಳಲ್ಲಿ ಆದಿ ಕಾಂಡದಲ್ಲಿ ಹೇಳಿರುವಂತೆ ಪ್ರತಿಯೊಂದರಲ್ಲೂ ನಿರ್ಧಾರವಾದ ಕಾರ್ಯ ಪ್ರಗತಿಯಾಯಿತು. ಪ್ರತಿಯೊಂದು ಬಹುಶಃ ಜಲಪ್ರಳಯದೊಂದಿಗೆ ಮುಕ್ತಾಯಗೊಂಡು ಅವು ಅಮೂಲಾಗ್ರ ಬದಲಾವಣೆಯನ್ನು ಉಂಟು ಮಾಡಿ ಸೃಷ್ಟಿಯ ಮುಂದಿನ ಹಂತವನ್ನು ಸಿದ್ಧಪಡಿಸುತ್ತಾ ಮಾನವನ ಸೃಷ್ಟಿಗೆ ಎಡೆ ಮಾಡಿಕೊಟ್ಟಿತು. ವೈಲಿಯನ್ ಥಿಯರಿಯು ಊಹಿಸುವುದೇನೆಂದರೆ ಈ ಸುತ್ತುಂಗುರಗಳಲ್ಲಿ ರಿಂಗ್ಸ್ ಕಡೆಯದ್ದು ಖನಿಜಗಳಿಂದಲೂ ಮತ್ತು ಎಲ್ಲಾ ಕಲ್ಮಶಗಳಿಂದಲೂ ಮುಕ್ತವಾದ ಶುದ್ಧ ನೀರಾಗಿದ್ದು ಅದು ಒಡೆಯದೆ ಇದ್ದು ಆದಾಮನ ಸೃಷ್ಟಿಯ ದಿನದಲ್ಲಿ ಹರಿದು ಬರದೆ ವಾತಾವರಣದ ಮೇಲೆ ಒಂದು ಪಾರದರ್ಶಕವಾದ ಮುಸುಕಾಗಿರುವ ತೆರೆಯಾಗಿ ಭೂಮಿಯ ಸುತ್ತಲೂ ವ್ಯಾಪಿಸಿತು ಎಂಬುದಾಗಿ ಅದು ಕೃತಕ ಶಾಖದ ಆವರಣದ ಬಳಿ ಗಾಜಿನಂತೆ ಕಾರ್ಯವೆಸಗಿ ಉಷ್ಣಾಂಶವನ್ನು ಸಮಗೊಳಿಸುವುದಾಗಿದೆ. ಹೀಗಾಗಿ ಧ್ರುವಗಳಲ್ಲಿ ಶೀತ ವಾತಾವರಣವಿದ್ದು ಅದು ಭೂಮಧ್ಯ ರೇಖೆಯಲ್ಲಿರುವುದಕ್ಕಿಂತ ಬೇರೆಯದಾಗಿದೆ. ಈ ರೀತಿ ಸಮವಾದ ಪರಿಸ್ಥಿತಿಯಲ್ಲಿ ಉಷ್ಣ ವಲಯದ ಗಿಡಗಳು ಎಲ್ಲಿಯಾದರೂ ಬೆಳೆಯುತ್ತವೆ ಎಂಬುದನ್ನು ಭೂಗರ್ಭ ವಿಜ್ಞಾನವು ತೋರಿಸಿಕೊಡುತ್ತದೆ. ಮತ್ತು ಉಷ್ಣಾಂಶದ ತ್ವರಿತ ಬದಲಾವಣೆಯಿಂದಂಟಾಗುವ ಬಿರುಗಾಳಿಯು ಆಗ ಅಪರಿಚಿತವಾಗಿದ್ದಿರಬೇಕು. ಇದೇ ರೀತಿಯ ಕಾರಣದಿಂದ ಆಗ ಮಳೆ ಇರಲಿಲ್ಲ. ಏನ್ರಿ ಈ ಒಂದು ಪಾಯ್ಸನಸ್ ಗ್ಯಾಸಸ್ ಎಷ್ಟೋ ಲೇಯರ್ ಗಳಿಗೆ ಗೊತ್ತು ಅಟ್ಮಾಸ್ಫಿಯರ್ ಗಳಲ್ಲಿ ಏನ್ರಿ ಆಗಿದೆ, ಇದರಲ್ಲಿ ಎಲ್ಲಾ ಲೇಯರ್ ಗಳು ಹಂಗೆ ಡಿಸ್ಇಂಟಿಗ್ರೇಟ್ ಆಗಿ ಆಗಿ ಭೂಲೋಕಕ್ಕೆ ಬೀಳ್ತಾ ಇರ್ಬೇಕಾದ್ರೆ ಲಾಸ್ಟ್ ಅಲ್ಲಿರೋಂತ ಒಂದು ಲೇಯರ್ ಅಲ್ಲರ ಅದೇನೈತೆ ಅಂದ್ರೆ ಅದಂಗೆ ಪ್ಯೂರ್ ನೀರಿಂದ ತುಂಬಿದಂತ ಒಂದು ಕವಚ ಕೊನೆಗೇನಾಯ್ತು ಹಂಗೆ ಉಳ್ಕೊಂತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಭೂಮಿಯಲ್ಲಿ ಏನ್ ಬಂತು ಅವಾಗ ಒಂದು ಕಂಟ್ರೋಲ್ ಎನ್ವಿರಾನ್ಮೆಂಟ್, ಅರ್ತ್ ಕ್ರಸ್ಟ್ ಏನಾಯ್ತು ಕಂಪ್ಲೀಟ್ ಆಗಿ ಕೂಲ್ ಆಗ್ಬಿಡ್ತು. ಅಂದ್ರೆ ಅರ್ತ್ ಕ್ರಸ್ಟ್ ಅಲ್ಲಿ ಇವಾಗ ಅದು ತುಂಬಾ ವಾಲ್ಕನಿಕ್ ಗ್ಯಾಸಸ್ ಗಳೇನಾಗಿಲ್ಲ ಅಲ್ಲಿ ಯಾವ್ದು ಇಲ್ಲ ಅಂದ್ರೆ ಅದ್ರಿಂದ ನೋಡ್ಬೇಕಂದ್ರೆ ಭೂಮಿಯ ಒಂದು ಫ್ಲಾಟ್ ಸರ್ಫೇಸ್, ಭೂಮಿಯ ಸರ್ಫೇಸ್ ಕೂಲ್ ಆಗಿರೋದ್ರಿಂದ ಈ ಒಂದು ಫಸ್ಟ್ ಡೇ ಆಗಿರೋಂತ ಒಂದು ಪ್ರೊಸೆಸ್ ಸೆಕೆಂಡ್ ಡೇಗೆ ಇನ್ನ ಭಯಂಕರ ಕಂಟಿನ್ಯೂ ಆಗಿಲ್ಲ. ಯಾಕಂದ್ರೆ ಆಲ್ರೆಡಿ ಏನಾಗಿತ್ತು ಅಟ್ಮಾಸ್ಫಿಯರ್ ತುಂಬಾ ಕೂಲ್ ಆಗಿ ಸಫಿಷಿಯಂಟ್ ಆಗಿ ಏನಾಗಿದೆ ಇವಾಗ ಏರು ಫಿಲ್ಟರ್ ಆಗ್ಬಿಟ್ಟಿದೆ. ಅಂದ್ರೆ ಅದಕ್ಕೆ ಏರ್ ಫಿಲ್ಟರ್ ಆಗಿದ ತಕ್ಷಣ ಏನಂದ್ರೆ ಅದಲ್ಲಿರೋಂತ ಲಾಸ್ಟ್ ಒಂದು ಕವಚ ಏನಪ್ಪ ಅದು ವಾಟರ್ ಕ್ಯಾನಪಿ. ಆ ವಾಟರ್ ಕ್ಯಾನಪಿ ಏನಾಯ್ತಂದ್ರೆ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಪ್ಯೂರ್ ವಾಟರ್ ಅದರ ಶುದ್ಧವಾಗಿರೋಂತ ನೀರಿನ ಒಂದು ಜಲ ಹಂಗೆ ಮೇಲೆ ಏನಾಯ್ತಂತೆ ಒಂದು ಚಿಕ್ಕದಾಗೆ ಒಂದು ಕ್ಯಾನಪಿ ತರ ಉಳ್ಕೊಂತ ಹೇಳ್ತಾರೆ. ನೋಡಿ ದಿಸ್ ಇಸ್ ಪ್ರೂವನ್ ಬೈ ವೇಲಿಯನ್ ಥಿಯರಿ. ವೇಲಿಯನ್ ಥಿಯರಿ ಕ್ಯಾನಪಿ ಥಿಯರಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಹೇಳ್ತಾರೆ ಅಂತ ಹೇಳ್ತಾರೆ. ಅದರ ಅಂದ್ರೆ ಇದಕ್ಕೂ ಬೈಬಲ್ಗೆ ಏನಿದೆ ಅದರ ಅಂದ್ರೆ ಬೈಬಲ್ ಪ್ರೂವ್ಸ್ ದಟ್ ಇಟ್ ಇಸ್ ಇಟ್ ವಾಸ್ ದೇರ್ ಅಂದ್ರೆ ವೇಲಿಯನ್ ಥಿಯರಿ ಸಪೋರ್ಟ್ಸ್ ದ ಸ್ಕ್ರಿಪ್ಚರ್ಸ್. ಆ ರೀತಿ ನೋಡ್ಬೇಕಾದ್ರೆ ಈ ಒಂದು ಕೊನೆಯ ಒಂದು ರಿಂಗು ಆ ನೀರಿನ ಕವಚ ಯಾವಾಗ ಹೊಡಿತು ಅಂತ ನೋಡ್ತೀನಿ ಅಂತಂದ್ರೆ
ನೋವನ್ನ ಕಾಲ ಏನಂತೆ ಅಲ್ಲಿ ಒಡಿತು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ಈ ತರ ಒಂದು ಶೀತವಾದಂತ ಒಂದು ವಾತಾವರಣದಲ್ಲಿ ಏನ್ ಬೆಳೀತದೆ ನೋಡಿ ಬ್ರದರ್, ಅಸಲ್ ನೆಕ್ಸ್ಟ್ ಹೇಳ್ತಾರೆ ಅದೇ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಂತಂದ್ರೆ ಟ್ರಾಪಿಕಲ್ ಪ್ಲಾಂಟ್ಸ್ ಕೆಲವೊಂದು ಏನಂದ್ರೆ ಗಿಡಗಳು ಹೆಂಗಿದೆ ಅಂತಂದ್ರೆ ಮಳೆ ಬಿತ್ತು ಅಂದ್ರೆ ಟಕ್ಕನ್ ಜನಕ್ಕೆ ಅಲ್ಲಿ ಚಿಗ್ರಿ ಅದರ ಯಾರ ಬೀಜ ಹಾಕಿರ್ತಾರೋ ಗೊತ್ತಿಲ್ಲಪ್ಪ ಅದರ ನೀವು ಎಷ್ಟು ಅಬ್ಸರ್ವ್ ಮಾಡಿದಿರಾ ಏನ್ರಿ ಹಾ ಒಳ್ಳೆ ಮಳೆ ಗಿಳೆ ಬಿತ್ತು ಅಂತಂದ್ರೆ ಏನ್ರಿ ಫ್ಯೂ ಡೇಸ್ ಅಲ್ಲಿ ಏನಾಗ್ಬಿಡ್ತಂತಾರೆ ಅಲ್ಲಿ ಎಲ್ಲೋ ಬಿದ್ದಿರಂತ ಏನೋ ಬೀಜಗಳೇ ಅಂತ ಹೊಡೆದಿ ಮಡಕೆ ಹೊಡೆದು ಏನ್ ಬಿಡ್ತಾರೆ ಅಲ್ಲಿ ಅಲ್ಲಿ ಗಿಡ ತರ ಬೆಳೆಯುತ್ತೆ. ಈ ತರ ಏನಾಯ್ತದೆ ಟ್ರಾಪಿಕಲ್ ಪ್ಲಾಂಟ್ಸ್ ಎಲ್ಲ ಏನಾಯ್ತದೆ ಬೆಳೆದಿಕ್ಕೆ ಅಲ್ಲಿ ಶುರು ಆಯ್ತು ಅಂತ ಏನ್ ಮಾಡ್ತಾರಂತ ಅಲ್ಲಿ ಅಲ್ಲಿ ಹೇಳ್ತಾರೆ. ಇದೇ ಕಾರಣದಿಂದ ಏನ್ರಿ ಆ ಕಾಲದಲ್ಲಿ ಏನಿಲ್ವಂತೆ ಮಳೆ ಅದ್ರ ಅದಕ್ಕೆ ನೋಡಿ ಇವಾಗ ನಮ್ಗೆ ಆ ಒಂದು ಗಿಡದಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತಂದ್ರೆ ಗಿಡ ಏನ್ ಮಾಡ್ತಾರೆ ನೀವ್ ಯಾರಾದ್ರೂ ಮನೇಲಿ ಗಿಡ ಇದ್ರೆ ಅಬ್ಸರ್ವ್ ಮಾಡಿ ಅಂದ್ರೆ ಗಿಡಕ್ ಸುತ್ತಲೂ ಪಾಟ್ ಅಲ್ಲಿ ಒಂದು ಗಿಡ ಇತ್ತು ಅಂದ್ರೆ ಗಿಡಕ್ ಸುತ್ತಲೂ ಒಂದು ಪ್ಲಾಸ್ಟಿಕ್ ಹೊರ ಕಟ್ಬಿಟ್ಟಿದ್ದೀನಿ ಅಲ್ಲ ಪ್ಲಾಸ್ಟಿಕ್ ಹೊರ ಕಟ್ಬಿಟ್ಟು ನೋಡಿರ್ತೀನಿ ಒಂದಿನ ಬಿಟ್ಬಿಟ್ಟು ನೋಡಿ ನೆಕ್ಸ್ಟ್ ಏನಾಗ್ತದೆ ನೋಡಿರ್ತೀನಿ ಏನಾಗಿತ್ತಂದ್ರೆ ಆ ಗಿಡದ ಎಲೆಗಳಿಂದ ಏನ್ ಮಾಡ್ತಾರೆ ವಾಟರ್ ವೇಪರ್ಸ್ ಬಂದು ಇರ್ತಾರೆ. ಎಲ್ಲಿರ್ತಾರೆ ಆ ಒಂದು ಪ್ಲಾಸ್ಟಿಕ್ ಅವ್ರ ಸುತ್ತಲೂ ಏನಾಗ್ತಾರೆ ಇರ್ತಾರೆ ಅದರ. ಸೊ ಈ ರೀತಿ ಏನಾಗಿದೆ ಅಂದ್ರೆ ಆ ಒಂದು ವಾಟರ್ ವೇಪರ್ಸ್ ಯಾವ ತರ ಅಂತ ಹೇಳ್ತಾರೆ ನಾವು ಕನ್ನಡದಲ್ಲಿ ಹೇಳ್ತಾರದ್ಗೆ ಮಂಜು ಅದರ. ಇವಾಗೆಲ್ಲ ಮಂಜೆಲ್ಲ ಇಲ್ಲ ಅದರ, ಎಲ್ಲ ಹೊಟ್ಟೋಯ್ತು ಬಿಡಿ, ಎಲ್ಲ ಊಟಿ ಕೊಡಕ್ಕೆ ಹೆಂಗ್ ಹೋಗ್ಬೇಕು ನಾವು ನೋಡಿದ್ರೆ. ಅದರ ಒಂದ್ ಕಾಲ ಇರೋದು ನೋಡಿದ್ದೀನಿ 20-30 years ಬಿಫೋರ್ ಇದ್ದು ನೋಡಿದ್ರೆ ಬೆಳಿಗ್ಗೆ 6 ಗಂಟೆಗೆ ಏನು ಎಲೆ ಮೇಲೆ ಹೆಂಗ್ ಗೊತ್ತಿರೋದಿಲ್ಲ ಮಂಜು. ಈ ತರ ಮಂಜು ಬಂದು ಏನ್ ಮಾಡ್ತಾ ಇತ್ತು ನೆಲವನ್ನೆಲ್ಲ ತೋರಿಸ್ತಾ ಇತ್ತು. ಅದಕ್ಕೆ ಆದಿಕಾಂಡದಲ್ಲಿ ಏನ್ ನೋಡ್ತೀವಿ ನಾವು ಅವರ ಆರಂಭದಲ್ಲಿ ಅವರ ದೇವರ ಸೃಷ್ಟಿ ಕಾರ್ಯಗಳಲ್ಲಿ ಏನಿರಲಿಲ್ಲ ಅಲ್ಲಿ ಮಳೆ ಇರಲಿಲ್ಲ. ಸೊ ಈ ರೀತಿ ಭೂಮಿಯಲ್ಲಿ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಏನಾಯ್ತಂತ ಅಲ್ಲಿ ಕ್ರಿಯೇಟ್ ಆಯ್ತು ಅಂತ ಹೇಳ್ತಾರೆ. ಈ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಏನಾಗಿತ್ತು ಅಂದ್ರೆ ಭೂಮಿಯಲ್ಲಿ ಒಂದು ಒಳ್ಳೆ ವಾತಾವರಣ ಏನಾಗಿತ್ತಂತೆ ಇತ್ತು. ಅದರ ಅಟ್ಮಾಸ್ಫಿಯರ್ ಏನ್ ಏನಾಗಿತ್ತು ಕ್ಲಿಯರ್ ಆಗಿತ್ತು ಅದರ. ನಿಮ್ ಮನ್ಸಲ್ಲೆಲ್ಲ ಬಂದ್ಬಿಟ್ಟು ಏನೇ ಕೊಡೈಕೆನಾಲ್ ಮುನ್ನಾರೋ ಕಾಶ್ಮೀರ್ ಕಿಶ್ಮೀರ್ ಹೋಗಿದ್ರೆ ಜ್ಞಾಪಿಸ್ಕೊಳ್ಳಿ ಎಲ್ಲರೂ, ಇಲ್ಲ ಫಾರಿನ್ ಗೆರಿಂಗ್ ಹೋದ್ರೆ ಜ್ಞಾಪಿಸ್ಕೊಳ್ಳಿ ಹೆಂಗಿರ್ತಾರೆ ಅದರ. ಆ ತರ ಇದೊಂದು ಕಂಡೀಷನ್ ಏನಿದ ಭೂಮಿನ ದೇವರು ಸೃಷ್ಟಿ ಮಾಡಿದ್ರು. ಸುಮ್ಮನೆ ಇದ್ರೆ ಚೆನ್ನಾಗಿರೋದು, ಒಂದ್ ಅಣ್ಣಿಕೆ ಎಲ್ಲ ಕಳ್ಕೊಂಬಿಟ್ಟವಣಿ ಯಾದಾಮ್. ಸರಿ ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ಪ್ರಭಾಸ್ ಸಿಸ್ಟರ್, ಓದಕ್ಕಾಗ್ತದ ನೆಕ್ಸ್ಟ್ ಪ್ಯಾರಾಗ್ರಾಫ್? ದೇವರ ವಾಕ್ಯದ ವಿವರಣೆಗಳು ಇದನ್ನು ಒಪ್ಪುತ್ತವೆ ಮತ್ತು ಜಲಪ್ರಳಯದುಂಟಾಗುವವರೆಗೆ ಭೂಮಿಯ ಮೇಲೆ ಮಳೆ ಇರಲಿಲ್ಲವೆಂದು ಸಸ್ಯದ ಬೆಳೆಗೆ ಭೂಮಿಯಿಂದುಂಟಾಗುವ ತೇವದಿಂದ ಮಂಜು ಒದಗಿ ಬರುತ್ತಿತ್ತೆಂದು ದೃಢಪಡಿಸುತ್ತದೆ. ಬಿಸಿ ಮನೆಯಂತಿರುವ ಪರಿಸ್ಥಿತಿ ಆದಿಕಾಂಡ 2:5-6. ನೋಹನ ದಿವಸಗಳಲ್ಲಿ ಉಂಟಾದ ಜಲಪ್ರಳಯದಿಂದಾಗಿ ಬಲವಾದ ಬದಲಾವಣೆಗಳು ಉಂಟಾದವು. ಇದರಿಂದಾಗಿ ಮನುಷ್ಯನ ಆಯುಷ್ಕಾಲವು ಕುಂಠಿತಗೊಳಿಸಲಾಯಿತು. ಮೇಲೆ ಹೇಳಿ ತಿಳಿಸಿದ ನೀರಿನ ಪರದೆಯನ್ನು ಒಡೆದು ಹಾಕುವುದರೊಂದಿಗೆ ಕೃತಕ ಶಾಖದ ಆವರಣ ಸ್ಥಿತಿ ಮುಕ್ತಾಯವಾಯಿತು. ಸೂರ್ಯನ ಸಮಭಾಜಕ ಹಾದಿಯು ಹೆಚ್ಚು ಬಿಸಿಯಾಗತೊಡಗಿತು. ಧ್ರುವಗಳಲ್ಲಿ ಭಯಂಕರ ಬದಲಾವಣೆಗಳೇ ಆಗಿರಬೇಕು. ಬಹುಮಟ್ಟಿಗೆ ಬಿಸಿ ಮನೆ ಉಷ್ಣಾಂಶದಿಂದ ಉತ್ತರ ದೈವದ ಶೀತಕ್ಕೆ ಧ್ರುವದ ಶೀತಕ್ಕೆ ತಕ್ಷಣದ ಪರಿವರ್ತನೆ ಆಯಿತು. ಸರಿ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂದ್ರೆ ನಾವಾಗ ನೋಡಿದ್ರೆ ಮಳೆನೇ ಏನಾಗಿಲ್ಲ ಇರ್ಲಿಲ್ಲ ಅಂತ ಭೂಮಿ ಒಂದು ಹಿಮ ಬಂದ್ಬಿಟ್ಟು ಆ ಮಂಜು ಬಂದ್ ಏನ್ಬಿಡ್ತಾರೆ ನೆಲವನ್ನೆಲ್ಲ ಏನ್ ಮಾಡ್ತಾ ಇತ್ತಲ್ಲ ಅಲ್ಲಿ ತೋರಿಸ್ತಾ ಇತ್ತು ಅಂತ ತಿಳ್ತಿದ್ರ. ಈ ಒಂದು ವಾತಾವರಣದಿಂದ ಮನುಷ್ಯನ ಆಯುಷ್ ಏನಾಗಿರುತ್ತೆ ದೀರ್ಘ ಆಯುಷವಾಗಿತ್ತು ಅಂತ ಇವಾಗ ಕೂಡ ನೋಡ್ಬೇಕಾದ್ರೆ ಹೇಳ್ತಾರೆ ಮನುಷ್ಯನ್ಗೆ ಏನಾರೋ ಕಾಯಿಲೆ ಗಿಲೆ ಬಂತು ಅಂತಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಟ್ ವಿಲ್ ವರ್ಕ್ಔಟ್ ಮೋರ್ ಅಂತ ಹೇಳ್ತಾರ. ಮನುಷ್ಯನ ಏನೋ ಆಪರೇಷನ್ಸ್ ಮಾಡಿದ್ರೆ ಒಳ್ಳೆ ನೇಚರ್ ಥೆರಪಿ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಾವು ನೇಚರ್ ಥೆರಪಿ ಅಥವಾ ಆಯುರ್ವೇದಿಕ್ ಮೆಡಿಸನ್ಸ್ ಅಂತ ನಾವು ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಹುಡುಕ್ತೀನಿ ಅಂತಂದ್ರೆ ಯಾರು ರಾಜಸ್ಥಾನ ಅಲ್ಲಿ ಗುಜರಾತ್ ಎಲ್ಲ ಹುಡ್ಕಕ್ ಹೋಗಲ್ಲ, ಎಲ್ಲಿ ಹುಡುಕ್ತಾರೆ ಹಿಮಾಚಲ್ ಪ್ರದೇಶ ಅಥವಾ ನಮ್ಮ ಸೌತ್ ಇಂಡಿಯಾ ನೋಡ್ಬೇಕಾದ್ರೆ ಕೇರಳ ಅವ್ರು. ಯಾಕೆಂದ್ರೆ ಇವೆಲ್ಲ ಬಂದ್ಬಿಟ್ಟು ಅಥವಾ ನೋಡ್ಬೇಕಾದ್ರೆ ಉತ್ತರ ಕನ್ನಡ ಅಂತಾರೆ ಸೌತ್ ಕೆನರಾ ಅದರ ಏನ್ತಾರೆ ಈ ತರ ಒಂದು ಜಾಗದಲ್ಲಿ ಏನ್ ಮಾಡೋದು ಮನುಷ್ಯರು ನೋಡೋದು. ಯಾಕೆಂದ್ರೆ ಇಲ್ಲೆಲ್ಲ ಬಂದ್ಬಿಟ್ಟು ಒಳ್ಳೆ ಕೋಲ್ಡ್ ಆಗಿರೋಂತ ಏರಿಯಾ, ಆಮೇಲೆ ಇಂಥ ಜಾಗದಲ್ಲಿ ವಾಸ ಮಾಡುವಂತ ಜನಗಳಿಗೆ ನೋಡಿ ಅಂತೀನಿ ಅಬ್ಸರ್ವ್ ಮಾಡಿ ಮೇಜರ್ ಡಿಸೀಸ್ಗಳು ಏನಾಗಿರಲ್ಲ ಅಲ್ಲಿ ಅಲ್ಲಿರಲ್ಲ. ಅದರ ನೋಡ್ಬೇಕಾದ್ರೆ ಅಂತ ಒಂದು ಜಾಗದಲ್ಲಿ ವಾಸ ಮಾಡಿದ್ರೆ ತುಂಬಾ ದೀರ್ಘ ಆಯುಸು ಅವ್ರ ಆಯುಸ್ ಏನಾಗಿರ್ತದೆ ಒಳ್ಳೆ ಜಾಸ್ತಿ ಇರ್ತದೆ ಅಂದ್ರ. ಸೊ ಈ ರೀತಿ ನೋವನ್ನ ಒಂದೊಂದು ಕಾಲದಲ್ಲಿ ಬರೋಕ್ಕಿಂತ ಮುಂಚೆ ಆತನ ಸೃಷ್ಟಿ ಮಾಡ್ಬೇಕಾಗಿತ್ತಲ್ಲಿ ಅಲ್ಲಿ ಮನುಷ್ಯನ ಆಯುಸ್ ಏನಾಗಿತ್ತು ಜಾಸ್ತಿ ಆಗಿತ್ತು. ಇದು ಯಾವಾಗ ಚೇಂಜ್ ಆಯ್ತು ಅಂತಂದ್ರೆ ಯಾವಾಗ ದೇವರ ನೀರಿನ ಕವಚನ ಹೊಡೆದಾಕರೋ ಭೂಮಿಲಿ ಏನಾಯ್ತು ಡ್ರಾಸ್ಟಿಕ್ ಆಗಿ ಏನಾಯ್ತಂತೆ ಅಲ್ಲಿ ಅಲ್ಲಿ ಚೇಂಜಸ್ ಆಯ್ತು ಅಂತ ಹೇಳ್ತಾರೆ. ಡ್ರಾಸ್ಟಿಕ್ ಆಗಿ ಚೇಂಜಸ್ ತಕ್ಕಂತಾಗಿ ತಕ್ಷಣ ಏನಾಗ್ಬಿಡ್ತು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಈಕ್ವೇಟರ್ ಹತ್ರ ಭಯಂಕರವಾಗಿರೋ ಹೀಟ್ ಏನಾಯ್ತು
ಅದರ ಫಾರ್ಮೇಶನ್ ಅಂತ. ಈ ಭಯಂಕರವಾಗಿದ್ದ ಹೀಟ್ ಒಂದು ಜಾಗದಲ್ಲಿ ಫಾರ್ಮ್ ಆಗಿದ ತಕ್ಷಣ, ಚೇಂಜಸ್ ಆಗಿದ ತಕ್ಷಣ, ಈ ನಾರ್ತ್ ಪೋಲ್ ಸೌತ್ ಪೋಲ್ ಏನಂತಂದ್ರೆ ಇದು ಎಫೆಕ್ಟ್ ಇಂದ ಕಂಪ್ಲೀಟ್ ಆಗಿ ಏನಾಯ್ತು ಫ್ರೋಜನ್ ಐಸ್ ಆಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತು ಅಂತ ಹೇಳ್ತಾವ್ರ. ಈಗ ನಾವಿನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಕೇಳ್ಬೇಕು ಅಂತಂದ್ರೆ, ಏನ್ರಿ ನಿಮ್ ಮನೇಲಿ ಏನಾರ ಅಡಿಗೆ ಅಡಿಗೆ ಮಾತ್ರ ಇವತ್ತಿನ ಕುಕ್ಕರ್ ಕೇಳಿ ಕೂಗಿಸಿದ್ರೆ ಏನ್ರಿ ನೀವು ನೀವು ಆ ಕುಕ್ಕರ್ ತೆಗಿದ ತಕ್ಷಣ ನಿಮ್ ಮಕ್ಕನ ಹತ್ರ ಇಟ್ರೆ ಹೆಂಗಿದ್ರೆ ಒಂದ್ ಗ್ಯಾಸಸ್ ಹೆಂಗೆ ಹೊಡಿತಾರೆ ಅಂತೀವ್ರ ಏನ್ರಿ ಅದನ್ನ ಇಟ್ ಅದು ಗ್ಯಾಸ್ ಮುಖಕ್ಕೆ ಕೊಡ್ದಿದ ತಕ್ಷಣ ನೀವು ಸೀದಾ ಒಂದ್ ಫ್ಯಾನ್ ಕಡೆ ಒಂದು ನಿಂತ್ಕೊಳ್ಳಿ ಹೆಂಗಿರ್ತಾರೆ ಹೆಂಗಿರ್ತಾರೆ ಒಂಥರ ಚಿಲ್ ಆಗಿರೋಂತ ಎಫೆಕ್ಟ್ ಅದರ. ಇಲ್ಲಾಂದ್ರೆ ನಾವು ಕಾರಲ್ಲಿ ಏನಂದ್ರೆ ಎಲ್ಲ ಒಂದ್ ಕಡೆ ನಾವು ತುಂಬಾ ಮಳೆ ಬೀಳದ ಜಾಗ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಕಾರಲ್ಲಿ ಎಲ್ಲ ಕೂತಿರ್ತೀವಿ ಫುಲ್ ಗಾಜಲ್ಲಿ ಏನಾಗ್ಬಿಡ್ತಾರೆ ಹಂಗೆ ಫುಲ್ ಫಾಗ್ ತರ ಮುಚ್ಕೊಂಡ್ಬಿಡ್ತಾರೆ ಅದರ ನೀರೆಲ್ಲ ಹೊರಡೆ ಆದ್ರೂ ಕೂಡ ಫಾಗ್ ತರ ಮುಚ್ಕೊಂಡ್ಬಿಡ್ತಾರೆ. ಎ ಸಿ ಆನ್ ಮಾಡಿದ ತಕ್ಷಣ ಏನಾಗ್ತಾರೆ ಟಕ್ಕಂತ ಅದೆಲ್ಲ ಆಟೋಮೆಟಿಕ್ ಡಿಸಪಿಯರ್ ಆಗ್ಬಿಡ್ತಾರೆ. ಈ ತರ ಎನ್ವಿರಾನ್ಮೆಂಟಲ್ ಚೇಂಜಸ್ ಆದವಾಗ ಭೂಲೋಕದಲ್ಲಿ ಏನೈತಂತಲ್ಲಿ ಅಲ್ಲಿ ಅಟ್ಮಾಸ್ಫಿಯರ್ ಚೇಂಜ್ ಆಗ ಭೂಲೋಕದಲ್ಲಿ ಏನೈತೆ ಎಫೆಕ್ಟ್ಗಳು ಅಲ್ಲಿ ಆಗೋದಕ್ಕೆ ಶುರು ಆಯ್ತು. ಏನಪ್ಪ ಎಫೆಕ್ಟ್ ಆಗೋದಕ್ಕೆ ಶುರು ಆಯ್ತು ಅಂತಂದ್ರೆ ಏನ್ರಿ ಈ ಒಂದು ಐಸ್ ಗಡ್ಡೆ ಎಲ್ಲಿ ಕಟ್ಕೊಂತು ಈ ಪೋಲ್ಸ್ ಕಡೆ ಏನೈತಂತಲ್ಲಿ ಅಲ್ಲಿ ಕಟ್ಕೊಂಡು, ಯಾಕಂದ್ರೆ ನೀರಿನ ಅಂಶ ಏನಾಯ್ತಲ್ಲಿ ಅಲ್ಲಿ ಜಾಸ್ತಿ ಇತ್ತು, ಟೆಂಪರೇಚರ್ ಏನಾಯ್ತಲ್ಲಿ ಅಲ್ಲಿ ಕೂಲ್ ಆಗಿರೋದ್ರಿಂದ ಏನಾಯ್ತಂತಲ್ಲಿ ಅಲ್ಲಿ ಐಸ್ ಗಡ್ಡೆ ಕಟ್ಕೊಂತು. ಆದ್ರೆ ಈಕ್ವೇಟರ್ ಜಾಗದಲ್ಲಿ ಇದು ಸೂರ್ಯನ್ಗೆ ಹತ್ತಿರವಾಗಿರೋದು ಮಾತ್ರ ಅಲ್ಲ, ಏನ್ರಿ ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರೋದ್ರಿಂದ ಏನಾಯ್ತಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಉಷ್ಣಾಂಶ ಏನಾಯ್ತಲ್ಲಿ ಜಾಸ್ತಿ ಬಿಡಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಅದರ ಅಲ್ಲಿ ನೋಡಿದ್ದೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಓದೋಣ. ಸುಗಣ ಸಿಸ್ಟರ್ ಓದ್ತೀರಾ? ಸಿಂಧು ಬ್ರದರ್ ಓದ್ಲಾ? ಓಕೆ ಓದಿಸ್ತಾರೆ. ಕರೆಂಟ್ ಇದೆಯಾ ಪರವಾಗಿಲ್ವಾ? ಹಾ ಬಂತು ಬ್ರದರ್. ಉಷ್ಣಾಂಶದ ಈ ತ್ವರಿತ ಬದಲಾವಣೆಯ ಸಾಮರ್ಥ್ಯವು ಉತ್ತರ ಧ್ರುವದಲ್ಲಿ ಕಂಡು ಬರುತ್ತದೆ. ದೊಡ್ಡ ಆನೆಯನ್ನು ಸಂಪೂರ್ಣವಾಗಿ ಹೋಲುವ ಎರಡು ಪ್ರಾಣಿಗಳು ನಿಶ್ಚಲವಾದ ಮಂಜುಗಡ್ಡೆಯಲ್ಲಿ ತ್ವರಿತವಾಗಿ ಘನೀಕೃತವಾದ ಪರಿಣಾಮದಿಂದ ಉದುಗಿರುವುದು ರುಜುವಾತಾಗಿ ಕಂಡು ಬಂದಿದೆ. ಅದೇ ಮಂಜುಗಡ್ಡಿದ ಸೈಬೇರಿಯಾ ಕ್ಷೇತ್ರದಲ್ಲಿ ಸಾವಿರಾರು ಕಿಲೋಗ್ರಾಮದಷ್ಟು ತೂಕದ ಆನೆ ದಂತಗಳು ದೊರೆತಿವೆ. ಅಲ್ಲದೆ ಚರಿತ್ರೆಯಲ್ಲಿ ನೋಡುವಂತೆ ಇದು ಆನೆ ಮತ್ತು ದೊಡ್ಡ ಗಾತ್ರದ ಅನೇಕ ಪ್ರಾಣಿಗಳಿಗೆ ಆಶ್ರಯ ಕೊಡಲಾಗದಂತಹ ಅತ್ಯಂತ ಶೀತ ಪ್ರದೇಶವಾಗಿದೆ. ಇದೇ ರೀತಿಯಲ್ಲಿ ಜಿಂಕೆಯೊಂದು ಈ ಉತ್ತರ ಧ್ರುವದಲ್ಲಿ ದೊಡ್ಡ ಹಿಮಗಡ್ಡೆಯೊಳಗೆ ಮುರುಟಿ ಹೋದದ್ದು ಕಂಡು ಬಂದಿದೆ. ಅದರ ಹೊಟ್ಟೆಯಲ್ಲಿ ಇನ್ನೂ ಜೀರ್ಣಗೊಳ್ಳದ ಹುಲ್ಲು ಇರುವುದು. ಆ ಪ್ರಾಣಿಯು ಹುಲ್ಲು ತಿಂದ ಮರುಗಳಿಗೆಯಲ್ಲಿಯೇ ಆಕಸ್ಮಿಕವಾಗಿ ಆ ಹಿಮಗಡ್ಡೆಯ ಭಾರದಡಿ ಸಿಲುಕಿ ಬಿದ್ದಿತ್ತೆಂದು ತೋರಿಸುತ್ತದೆ. ಈ ಪ್ರದೇಶದಲ್ಲಿ ಇಂದು ಹುಲ್ಲು ಬೆಳೆಯಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಈ ಒಂದು ನಾರ್ತ್ ಪೋಲ್ಸ್ ಅಥವಾ ಸೌತ್ ಪೋಲ್ಸ್ ಅಲ್ಲಿ ಈ ತರ ಐಸ್ ಗಡ್ಡೆ ಆಗೋದಕ್ಕಿಂತ ಮುಂಚೆನೆ ಅಲ್ಲಿ ಜೀವರಾಶಿಗಳಿತ್ತು, ಅಲ್ಲಿ ಗಿಡ ಮರಗಳೆಲ್ಲ ಬೆಳೀತಾ ಇತ್ತು. ಏನಪ್ಪ ಪ್ರೂಫ್ ಅಂತ ಹೇಳ್ತಾರೆ ಅಂದ್ರೆ ಈ ಬೇಲಿಯನ್ ಥಿಯರಿ ಏನ್ರಿ ಈ ಕ್ಯಾನೋಪಿ ಥಿಯರಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಈ ಒಂದು ಅಂಟಾರ್ಟಿಕ್ ಓಷನ್ಸ್ ಅಲ್ಲಿ ಅಥವಾ ಆರ್ಟಿಕ್ ಓಷನ್ಸ್ ಅಲ್ಲಿ ಅಲ್ಲಿ ಡೀಪ್ ಎಕ್ಸ್ಕವೇಷನ್ ಮಾಡ್ಬೇಕಂದ್ರೆ ಏನಾಗಿದೆ ಅಂದ್ರೆ ಅಲ್ಲಿ ಅನೇಕ ಒಂದು ಮ್ಯಾಮೂತ್ ಅಂತ ಹೇಳ್ತಾರೆ. ಅಲ್ಲ ನಮ್ಗೆ ಕಾಣೆ ಆನೆ ಅಂತ ಹಾಕ್ಬಿಟ್ರೆ ಅದರ ಆಕ್ಚುಲಿ ಆನೆಗಳ ಮಾಮೂತ್ ಮೇಮೂತ್ಸ್ ಅಂತ ಹೇಳ್ತಾರೆ. ಅದರ ಏನ್ ಹೇಳ್ತಾರೆ ಮ್ಯಾಮೂತ್ಸ್ ಅಂತ ಹೇಳ್ತಾರೆ. ಮ್ಯಾಮೂತ್ಸ್ ಅಂತಂದ್ರೆ ಆನೆಗಳಿಗಿಂತ ನಾಲ್ಕೈದು ಅಷ್ಟು ದೊಡ್ಡದಾಗಿರಂತ ಅಂದ್ರೆ ಆನೆಗಳ ತರ ಇರೋಂತ ಒಂದು ಜೀವಿ ಇದು. ಅದರ ಏನ್ರಿ ಕೊಂಬಳು ಭಯಂಕರ ಅಂತ ಭಯಂಕರ ಟಾಸ್ಕ್ ಅದರ. ಸೊ ಅದಕ್ಕೆ ಏನ್ರಿ ಈ ತರ ಒಂದು ಜೀವಿಗಳದ್ದು ಏನ್ ಸಿಕ್ಕಿದೆ ಅಲ್ಲಿ ಎಲುಬುಗಳು ಅದೆಲ್ಲ ಏನಾಗಿದೆ ಅಲ್ಲಿ ಸಿಕ್ಕಿದೆ ಅದರ ಅದು ಅದು ಮಾತ್ರ ಅಲ್ಲ ಎಲುಬುಗಳು ಮಾತ್ರ ಅಲ್ಲ ಇವನ್ ಕೂದಲು ಚರ್ಮ ಫ್ರೆಶ್ ಆಗಿರೋದು ಏನಾಗಿದೆ ಅಲ್ಲಿ ಅಲ್ಲಿ ಸಿಕ್ಕಿದೆ. ಹೆಂಗೆ ಅಂತಂದ್ರೆ ಒಂದು ಐಸ್ ಕಂಡೀಷನ್ ಅಲ್ಲಿ ಹೋಗಿರೋದ್ರಿಂದ ಅದು ಇನ್ನ ಫ್ರೀಜರ್ ಏನಾಗಿದೆ ಅಲ್ಲಿ ಇಟ್ಟಂತ ರೀತಿಯಲ್ಲಿ. ಅಂದ್ರೆ ಇವಾಗ ನಾವು ಏನ್ ಮಾಡ್ತೀರಿ ಚಿಕನ್ ಇಕನ್ ಫ್ರಿಜ್ ಕಿಸ್ತಾರೆ ಏನ್ ಮಾಡ್ತೀರಿ ಫ್ರಿಜರ್ ಹೇಳ್ತೀರಿ ಏನಕ್ಕೆ ಇನ್ನ ಸ್ವಲ್ಪ ದಿನ ಏನಾಗ್ಲಿ ಬರ್ಲಿ ಬಿಟ್ಟದ ಅಂತ ಒಂದು ಟೆಂಪರೇಚರ್ ಇಟ್ಟವಾಗ ವಸ್ತು ಈಸಿಯಾಗಿ ಕೊಳೆಯೋದಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಇಂತಹ ಪ್ರಾಣಿಗಳು ಅಂತ ವಾತಾವರಣದಲ್ಲಿ ಬಾಳದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಂತ ಪ್ರಾಣಿಗಳು ಇಲ್ಲಿ ಹೆಂಗ್ ಬಂತು ಅಂದ್ರೆ ಆನೆಗಳು ಉಂಟು ಅಂತ ಜಾಗದಲ್ಲಿ ಆ ನೀರಿರೋ ಜಾಗದಲ್ಲಿ ಹೆಂಗ್ ಓಡಾಡ್ತು ಹೆಂಗ್ ತಿಂತು ಹೆಂಗ್ ವಾಸ ಮಾಡ್ತು ಹೆಂಗ್ ಇಷ್ಟೊಂದು ಚಿಕ್ಕದಾಗಿರಂತ ಇದು ಅಷ್ಟೊಂದು ದೊಡ್ಡ ಗಾತ್ರ ಬೆಳೀತು ಅಂದ್ರೆ ಇವೆಲ್ಲ ಅಲ್ಲಿ ಬದುಕಿಡ್ಬೇಕಾದ್ರೆ ಸಾಮಾನ್ಯವಾಗಿರೋಂತ ಕಂಡೀಷನ್ ಬದುಕಕ್ ಸಾಧ್ಯ ಇಲ್ಲ. ಅಂದ್ರೆ ಅದು ಹೆಂಗ್ ಬದುಕಿದ್ರು ಹೆಂಗ್ ಬದುಕಿದ್ರು ಅಂತಂದ್ರೆ ಒಂದು ಕಾಲದಲ್ಲಿ ಹೇಳಿಬೇಕಲ್ಲಿ ಅಲ್ಲಿ ಗಿಡ ಮರಗಳು ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲಿ ಹೆಂಗಿದೆಯೋ ವಾಸ ಮಾಡಕ್ಕೆ ವಾತಾವರಣ ಅದೇ ತರ ವಾತಾವರಣ ಏನಾಗಿರ್ಬೇಕು ಇಲ್ಲಿ ಇದ್ದಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಪ್ರೂಫ್ ಕೊಡ್ತಾರೆ ಅವ್ರ ಆಂಟಿಲೋಪ್ ಅಂತ ಹೇಳ್ತಾರೆ ಜಿಂಕೆ ಅಂತ ಏನ್ ಮಾಡ್ತಾರೆ ನಮ್ ಕನ್ನಡದಲ್ಲಿ ಹೇಳ್ತಾರ ಅವ್ರ ಆ ಒಂದು ಜಿಂಕೆ ಒಂದು ಎಂತ ದೇಹ ಸಿಕ್ತಂತೆ ಆದ್ರೂ ಹೊಟ್ಟೆ ಒಳಗಡೆ ತೆಗೆದಾವಾಗ ಏನಿತ್ತಂತೆ ಹಸಿಯಾಗಿರಂತ ಹುಲ್ಲು ಅದರ ಇವಾಗ ಪೋಸ್ಟ್ ಮಾರ್ಟಮ್ ಮಾಡ್ತಾರ ನೋಡಿ ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋದು ಸತ್ರೆ
ಹೇಗ್ ತಿನ್ಬಿಟ್ಟು ಅಂದ್ರೆ ನೋಡೋಣ ಅಂತಾನಲ್ಲ, ಪೋಸ್ಟ್ ಮಾರ್ಟಮ್ ನಲ್ಲಿ ಹೆಂಗ್ ರಿಪೋರ್ಟ್ ಗೊತ್ತಾಗ್ತಾರೆ ಅಂದ್ರೆ ಆ ವ್ಯಕ್ತಿ ಯಾವ ಬೆಳಗಿನ ಸತ್ರು, ಏನಕ್ಕಾಗಿ ಸತ್ರು, ಏನೆಲ್ಲ ಅವ್ಗೆ ಜೀವ ಹೋಗೋದಕ್ಕೆ ಎಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ನಲ್ಲಿ ಫುಲ್ ತೆಗಿತಾರೆ. ಅದರ ಇದೇ ತರ ಇವ್ರ ಏನ್ ಮಾಡವ್ರೆ, ಅಲ್ಲಿದ್ದಂತ ಒಂದು ಜಿಂಕೆದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಆ ಜಿಂಕೆ ಯಾವಾಗ ಸಾಯ್ತು, ಅದರ ಸತ್ತಿರೋದ್ ಮಾತ್ರ ಅಲ್ಲ ಆ ಸಾಯ್ಬೇಕಾದ್ರೆ ಏನೆಲ್ಲ ಮಾಡ್ತಾ ಇತ್ತು ಅಂತ ಅಂದ್ಬಿಟ್ಟು ಇದೆಲ್ಲ ಏನ್ ಮಾಡೋದ್ರಲ್ಲಿ ಅಲ್ಲಿ ಅಲ್ಲಿ ಪರೀಕ್ಷೆ ಮಾಡೋಣ. ಅವಾಗ ಏನ್ ಕಂಡಿಡಿದ್ರೆ ಆ ಜಿಂಕೆ ಏನ್ರಿ ಸಡನ್ ಆಗಿ ಏನಾಗಿರೋದು ಸತ್ತೋಗಿರೋದು, ಹೆಂಗೆ ಸಡನ್ ಆಗಿ ಸತ್ತೋಗಿದೆ, ಹುಲ್ ತಿಂತ ಬಿಟ್ರೆ ದಿಢೀರಂತ ಏನಾಗಿದೆ ಸತ್ತೋಗಿದೆ, ಅಂದ್ರೆ ದಿಢೀರಂತ ಹೆಂಗೆ ಸತ್ತೋಯ್ತು, ನೋವೊಂದ್ ಕಾಲದಲ್ಲಿ ದಿಢೀರ್ ತಿನ್ ಬಂತು ಫ್ಲಡ್ಡು. ಅದರ ಪ್ರಾಣಿಗಳಿಗೆ ಗೊತ್ತಿತ್ತ, ಮನುಷ್ಯನ್ಗಾರ ಗೊತ್ತಿತ್ತು, ನೋವು ಹೇಳ್ತಾ ಇದ್ದ ಬಿಡಿ, ಪ್ರಾಣಿಗಳಿಗೆ ಗೊತ್ತಿತ್ತು ಗೊತ್ತಿದೆ. ಅದಕ್ಕೆ ನೋಡ್ಬೇಕು ಇಟ್ ವಾಸ್ ಸಡನ್ ಸ್ಪಾಂಟೇನಿಯಸ್ ಅಂತ ಡೆತ್, ಅದಕ್ಕೆ ನೋಡ್ಬೇಕು. ಅದ್ರಲ್ಲಿ ಹೂತಿರೋದ್ರಿಂದ ಇನ್ನ ಹೊಟ್ಟೆ ಒಳಗೆ ಏನೈತೆ ಹಸಿ ಆಗಿರೋ ಹುಲ್ಲಿದೆ. ಅಂದ್ರೆ ಏನಂದ್ರೆ ಆ ಸ್ಥಳದಲ್ಲಿ ಆರ್ಟಿಕ್ ಮತ್ತು ಅಂಟಾರ್ಟಿಕ್ ಓಷನ್ಸ್ ಅಲ್ಲಿ ಆ ಸೌತ್ ಪೋಲ್ ನಾರ್ತ್ ಪೋಲ್ ಅಲ್ಲಿ ಏನಿತ್ತು, ಒಂದ್ ಕಾಲದಲ್ಲಿ ಗಿಡ ಮರಗಳು ಹುಲ್ಲು ಇತ್ತು, ಅಲ್ಲಿ ಜಿಂಕೆ ವಾಸ ಮಾಡ್ತಾ ಇತ್ತು, ಈ ಆನೆಗಳು ವಾಸ ಮಾಡ್ತಾ ಇತ್ತು, ಇವ ಅದನ್ನೇ ತಿಂದೆ ಮಾಡ್ತಾ ಇತ್ತು, ಅಲ್ಲಿ ಜೀವಂತವಾಗಿತ್ತು ಅಂತ ಪ್ರೂಫ್. ಅದರ ಅದನ್ನ ಕರ್ತಲ್ಲಿ ಪ್ರೀತಿ ಅಂತ ಸದಸ್ಯರಿದ್ರೆ ನಮ್ಮ ಸತ್ಯವೇದಲ್ಲಿ ಹೇಳಂತ ಮಾತು ಏನಾಗಿದೆ, ಸೈಂಟಿಸ್ಟ್ ಹೇಳಂತ ಮಾತು ಏನಾಗಿದೆ ಅಂತ ಕ್ಲೀನ್ ಆಗಿ ಹೋಲಿಕೆ ಆಗಿದೆ ಅದರ, ಎಕ್ಸೆಪ್ಟ್ ಡಾರ್ವಿನ್. ಸರಿ, ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವೇನ್ ಮಾಡೋಣ, ನಾವು ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಕನ್ಯಾ ಸಿಸ್ಟರ್, ಸುಗುಣಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಆಕಸ್ಮಿಕ ನೀರಿನ ಸುರಿಯುವಿಕೆ ಭೂಮಿಯ ಹಾಗೂ ಸೂರ್ಯನ ಶಾಖವನ್ನು ಸಮನಾಗಿ ಹಿಡಿದಿಟ್ಟ ಹೊದಿಕೆಯ ಮರಿಯುವಿಕೆ, ಇವುಗಳು ಉತ್ತರ ಧ್ರುವದ ಕ್ಷೇತ್ರದಲ್ಲಿ ವಿಶಾಲವಾದ ಮಂಜುಗಾವಲನ್ನು ಮತ್ತು ಮಂಜಿನ ಗುಡ್ಡಗಳನ್ನು ಉಂಟು ಮಾಡಿದೆ. ಇವುಗಳಿಂದ ಪ್ರತಿ ವರ್ಷವೂ ಮಂಜಿನ ಬೆಟ್ಟಗಳು ಸಡಿಲಗೊಂಡು ದಕ್ಷಿಣ ದಿಕ್ಕಿಗೆ ಭೂಮಧ್ಯ ರೇಖೆಯತ್ತ ಹರಿಯುತ್ತದೆ. ಈವರೆಗೆ ನಾವು ನಿರ್ಣಯಿಸಿದಂತೆ ಈ ಪದ್ಧತಿಯ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಆದರೆ ಇದು ಸತತವಾಗಿ ಕಡಿಮೆಯಾಗುತ್ತಾ ಇದೆ. ಇಲ್ಲಿ ನಾವು ಭೂ ವಿಜ್ಞಾನಿಗಳ ಮಂಜುಗಡ್ಡೆಯ ಯುಗ ಗ್ಯಾಲೆಕ್ಸಿಯಲ್ ಪಿರಿಯಡ್ ಅನ್ನು ಕಾಣುವವರಾಗಿದ್ದೇವೆ. ದೊಡ್ಡ ಹಿಮಗಡ್ಡೆಗಳು ಕ್ಷಿಪ್ರವಾದ ಸೆಳವಿನಿಂದಾಗಿ ಆಳವಾದ ಬಿರುಕುಗಳನ್ನು ಉತ್ತರ ಅಮೆರಿಕದ ಎಲ್ಲೆಡೆಗಳಲ್ಲಿ ಮಾಡಿರುವುದನ್ನು ಸುಸ್ಪಷ್ಟವಾಗಿ ಕಾಣಬಹುದು. ವಾಯುವ್ಯ ಯುರೋಪಿನ ಗುಡ್ಡಗಳಲ್ಲಿಯೂ ಇದೇ ರೀತಿಯಾಗಿ ಕಂಡುಬರುವುದು. ಆದರೆ ಆಗ್ನೇಯ ಯುರೋಪ್ ಮತ್ತು ನಮ್ಮ ಜನಾಂಗದ ತೊಟ್ಟಿಲು ಮತ್ತು ನೋಹನ ನಾವೇ ಕಟ್ಟಿದ ಸ್ಥಳಗಳಾದ ಅರ್ಮೋನಿಯಾ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಾಗಿಲ್ಲ. ಇದರ ಹತ್ತಿರದಲ್ಲಿ ಹರಾರತ್ ಪರ್ವತವು ನಿಚ್ಚಲವಾಗಿ ನಿಂತಿದೆ. ಪ್ರೊಫೆಸರ್ ರೈಟ್ ಮತ್ತು ಸರ್ ಜೆ ಡಬ್ಲ್ಯೂ ಡಾನ್ಸನ್ LLD FR ಹೇಸ್ ಇವರುಗಳ ಸಾಕ್ಷಿಗಳ ಪ್ರಕಾರ ಅರೇಬಿಯಾದ ಆಸುಪಾಸಿನಲ್ಲಿ ಭೂಮಿಯ ಸಾಮಾನ್ಯ ಮುಳುಗುವಿಕೆ ಮತ್ತು ತದನಂತರದಲ್ಲಿ ಅದರ ಮೇಲಿರುವಿಕೆ ಇವುಗಳು ಉಂಟಾಗಿವೆ. ಈ ಸಾಕ್ಷಿಗಳು ನಾವೆಯ ತುಲನಾತ್ಮಕವಾಗಿ ಒಂದೆಡೆ ಸಾಮಾನ್ಯವಾದ ನೀರಿನ ಒತ್ತಡದೊಡನೆ ಶಾಂತವಾದ ಜಲವೃತ್ತದಲ್ಲಿ ತೇಲಿತೆಂಬ ಸಾಮಾನ್ಯವಾದ ಅಭಿಪ್ರಾಯವನ್ನು ನೀಡುವುದಾಗಿದೆ. ಇದು ಆ ಕ್ಷೇತ್ರದಲ್ಲಿ ಕಂಡುಬರುವ ಮಿತಿ ಮೀರಿದ ಜೇಡಿ ಮಣ್ಣಿನ ಶೇಖರಣೆಯಿಂದ ಸೂಚಿತವಾಗುತ್ತದೆ. ಇಡೀ ಪ್ರಪಂಚವು ಸ್ಪಷ್ಟವಾಗಿ ಹರಿದು ಒಂದೆಡೆ ಸಾಮಾನ್ಯವಾದ ನೀರಿನ ಒತ್ತಡದೊಡನೆ ಶಾಂತವಾದ ಜಲಾವೃತದಲ್ಲಿ ತೇಲಿತೆಂಬ ಸಾಮಾನ್ಯವಾದ ಅಭಿಪ್ರಾಯವನ್ನು ನೀಡುವುದಾಗಿದೆ. ಇದು ಆ ಕ್ಷೇತ್ರದಲ್ಲಿ ಕಂಡುಬರುವ ಮಿತಿ ಮೀರಿದ ಜೇಡಿ ಮಣ್ಣಿನ ಶೇಖರಣೆಯಿಂದ ಸೂಚಿತವಾಗುತ್ತದೆ. ಇಡೀ ಪ್ರಪಂಚವು ಸ್ಪಷ್ಟವಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಹರಿದು ಬಂದ ನೀರಿನಿಂದಾಗಿ ಜಲಾವೃತಗೊಂಡಿತ್ತು. ಅದೇ ವೇಳೆ ಜನಾಂಗದ ತೊಟ್ಟಿಲು ವಿಶೇಷವಾದ ರೀತಿಯಲ್ಲಿ ಮೊದಲನೇ ತಗ್ಗಿಸುವಿಕೆ ಮತ್ತು ಸೂಕ್ತ ಸಮಯದಲ್ಲಿ ಮೇಲೇರಿಸುವಿಕೆಗಳಿಂದ ವ್ಯವಹರಿಸಲ್ಪಟ್ಟಿತು. March 30, 1901 ನ್ಯೂಯಾರ್ಕ್ ಜರ್ನಲ್ನಲ್ಲಿ ಹೊಬಿಲ್ಯನ್ ಹಾವೋ ಕಾಲೇಜಿನ ಪ್ರಖ್ಯಾತ ಭೂವಿಜ್ಞಾನಿ ಪ್ರೊಫೆಸರ್ ಜೆ ಎಫ್ ರೈಟ್ ರವರು ಮಾಡಿದ ಟಿಪ್ಪಣಿಗಳು ಇಂತಿವೆ. ಥ್ಯಾಂಕ್ ಯು ಸರ್. ಸರಿ ಹೇಳ್ಬಿಟ್ರೆ ಇದ್ರಲ್ಲಿ ನಮ್ಗೆ ಏನಪ್ಪ ಪ್ರೂಫ್ ಆಗ್ತಾರೆ ಅಂತಂದ್ರೆ,
ನಾವು ಏನ್ರ ಐಸ್ ಏಜ್ ಅಥವಾ ಗ್ಲೇಷಿಯರ್ ಪೀರಿಯಡ್ ಇತ್ತು ಅಂತ ಅಂದ್ರ ಐಸಿನ ಒಂದು ಕಾಲ ಇತ್ತು, ಗಡ್ಡೆಗಳ ಕಾಲ ಇತ್ತು ಅಂತ ಅದಕ್ಕೆ ಪ್ರೂವ್ ಆಗ್ತಾರ. ಅದಕ್ಕೆ ಈ ಒಂದು ಪ್ರೊಸೆಸ್ ಹಿಂಗ ಆಗ್ತಿರ್ಬೇಕಂದ್ರೆ ಬೈಬಲ್ ಆಲ್ಸೋ ಪ್ರೂವ್ಸ್ ದಟ್ ದೇರ್ ವಾಸ್ ಎ ಐಸ್ ಏಜ್. ಅದರ ಸಂಗ್ರಹ ನೋಡ್ಬಿಟ್ಟು ಏನ್ರೆ ಇದ್ರ ಭಯಂಕರವಾಗಿ ಒಂದು ನೋನ್ ಕಾಲ ಜಡಪಲೆ ಆಗ್ಬೇಕಾದ್ರೆ ಏನಾಗಿದೆ ನೆಕ್ಸ್ಟ್ ಬಂದಿರೋದು ಏನಪ್ಪ ನೋಡ್ತಿದ್ರೆ ಆ ರಾಪಿಡ್ ಚೇಂಜಸ್ ಇಂದ ಐಸ್ ಏಜ್. ಸೊ ಆ ಒಂದು ಐಸ್ ಗಡ್ಡೆಗಳಲ್ಲಿ ಮನುಷ್ಯಗೆ ವಾಸ ಮಾಡಕ್ ಶುರು ಮಾಡದ ಅಂತ ನೋಡ್ಬೇಕೇನ್ರಿ. ಇದು ಒಂದು ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಕುಟುಂಬ ನೋಡ್ತಾ ಇದಾರ. ಸೊ ಅದು ಮಾತ್ರ ಅಲ್ಲ, ಈ ಫ್ಲಡ್ ಬರ್ಬೇಕಾರೆ ಹೆಂಗಪ್ಪ ಬಂತು ಅಂತ ನೋಡ್ಬೇಕಾರೆ ಏನ್ರಿ, ಒಂದೇ ಸತಿ ಬಂದ್ಬಿಟ್ಟು ತಕ್ಕಂತ ಭೂಮಿ ಬೋಟ್ ಏನಾಗಿಲ್ಲ, ಹಿಂಗೆ ಹಿಂಗೆ ಇದೋಗಿಲ್ಲ, ಅದು ಬದಲಾಗಿ ನಾವೇ ಹಿಂಗೆ ಇದೋಗಿಲ್ಲ, ಅದು ಬದಲಾಗಿ ಏನಾಗಿದೆ ಅಂದ್ರೆ ನಾರ್ತ್ ಕಡೆಗೂ ಸೌತ್ ಕಡೆಗೂ ಏನ್ರಿ ನೀರ್ ಬಂದು ಹೊಡೆದಿರೋದ್ರಿಂದ ಏನಾಗಿದೆ ಅಂದ್ರೆ ಫಸ್ಟ್ ಈ ಒಂದು ನಾವ್ ಏನಾಗಿದೆ ಮೆತ್ತಿಗೆ ಎರಡೇ ಕಡೆ ಸ್ಲೋ ಆಗಿ ಏನಾಗಿದೆ ಲಿಫ್ಟ್ ಆಗಿದೆ, ಲಿಫ್ಟ್ ಆಗಿ ನೆಕ್ಸ್ಟ್ ಏನಾಗಿದೆ ಡ್ರಿಫ್ಟ್ ಆಗಿದೆ, ನೀರ್ ಬಂದು ಹಂಗೆ ಹೊಡ್ಕೊಂಡು ಏನಾಗಿಲ್ಲ ಅಂತ ಒಂದು ನೋವನ್ನ ಹಾಕನ ಹೊರ್ಕೊಂಡೋಗಿಲ್ಲ ಅಂತ ಅದ್ ಏನ್ ಮಾಡ್ತಾರೆ ಅನೇಕ ಪ್ರೂಫ್ಗಳು ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಹೆಸರು ನೋಡ್ಬೇಕ್ರೆ ಈ ಒಂದು ನಾವೇ ಕೂಡ ನೆಕ್ಸ್ಟ್ ಅಂತ ಬಂದು ಮೌಂಟ್ ಅರರಾತ್ ಹತ್ರ ಏನ್ ಮಾಡ್ತಾರೆ ಅಲ್ಲಿ ಸೆಟ್ಲ್ ಆಯ್ತು ಅಂತ ಕೂಡ ಹೇಳ್ತಾರೆ. ಅದ್ ನೋಡ್ಬೇಕ್ರೆ ಅದ್ ಒಂದು ಪ್ರೂಫ್ಗಳು ಕೊಡ್ತಾರೆ. ಅದರ ಏನಾರ ಅಲ್ಲೂ ಕೂಡ ಅಂತ ಭೂಮಿ ಏನಾಗಿರುತ್ತೆ ಅಲ್ಲಿ ಸ್ವಲ್ಪ ಕೆಳಮಟ್ಟದಲ್ಲಿರೋದು ಸ್ವಲ್ಪ ಮೇಲೆ ಇರೋದು ಅಂದ್ರೆ ಅಷ್ಟೊಂದು ತುಕ್ಕದಾಗಿರಂತ ಒಂದು ನಾವೇ ಸಾಫ್ಟ್ ಆಗಿರಂತ ಒಂದು ಭೂಮಿ ಮೇಲೆ ಲ್ಯಾಂಡ್ ಆಗ್ಬೇಕಾದ್ರೆ ಏನಾಗಿದ್ರೆ ಒಂದು ಆತರ ಒಂದು ಕರ್ವೇಚರ್ ತರ ಏನಾಗಿದೆ ಒಂದು ಫಾರ್ಮ್ ಆಗಿದೆ ಅಂತ ಏನ್ ಮಾಡ್ತಾರೆ. ನಿಮ್ಗೆ ಪ್ರೂಫ್ಗಳು ಏನ್ ಮಾಡ್ತಾರೆ ರಸಲ್ ಈ ರೈಟಿಂಗ್ಸ್ ಗಳ ಮುಖಾಂತರ ಕೊಡ್ತಾರೆ. ಅಂದ್ರೆ ಅನೇಕ ಒಂದು ಸೈಂಟಿಸ್ಟ್ ಗಳು ಪ್ರೊಫೆಸರ್ ರೈಟ್ ಸರ್ ಟಿ ಡಬ್ಲ್ಯೂ ಡಾವ್ಸನ್ ಅಂತ ಅಂದ್ಬಿಟ್ಟು ಅನೇಕ ಜನರು ಕೊಡಂತ ಒಂದು ಪ್ರೂಫ್ಗಳು ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ. ಅದರ ಸದ್ಯ ಇದೇನಕ್ಕೆ ಬರೋದು ರಸಲ್ ಕೊಡ್ತಾರೆ ಅಂತಂದ್ರೆ ಅವ್ರು ಹೇಳಂತ ಮಾತು ಏನ್ರೆ ಇದು ಸೈನ್ಸ್ ಅಲ್ಲಿ ಕೂಡ ಏನಾಗಿದೆ ಪ್ರೂವ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳೋದಿಕ್ಕೆ ಏನ್ ಮಾಡ್ತಾರೆ ಪ್ರೂಫ್ಗಳು ಕೊಡ್ತಾರೆ. ಅದ್ರ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೇಕ್ರೆ ದ ಫ್ಲಡ್ ಕೊರಾಬರೇಟೆಡ್ ಅಂತ ಒಂದು ನಾವ್ ಏನ್ ಮಾಡ್ತೀವಿ ನಮ್ಮ ಪ್ರೂಫ್ಗಳು ನೋಡ್ತೀವಿ. ಅದರ ಅಂದ್ರೆ ಜಡಪಳೆ ಇತ್ತು, ಇದಕ್ಕೆ ದಾಖಲಾತಿಗಳಿದೆ, ಇದು ಅನೇಕ ಒಂದು ಎಂತ ಜಿಯೋಲಜಿಸ್ಟ್ ಅನೇಕ ಒಂದು ಸೈಂಟಿಸ್ಟ್ ಗಳು ಪ್ರೂಫ್ ಗಳು ಏನಾಗಿದೆ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾರೆ. ಇದನ್ನ ಹಂಗೆ ನಾವು ಓದ್ಕೊಂಡು ಹೋಗ್ಬಿಡೋಣ. ದೃಢಗೊಂಡ ಜಲಪ್ರಳಯ ದ ಫ್ಲಡ್ ಕೊರಾಬರೇಟೆಡ್. ಒಬರ್ಲಿನ್ ಕಾಲೇಜಿನ ಪ್ರಸಿದ್ಧ ಭೂವಿಜ್ಞಾನಿ ಪ್ರೊಫೆಸರ್ ಜಾರ್ಜ್ ಫ್ರೆಡ್ರಿಕ್ ರೈಟ್ ಎಂಬುವರು ಯುರೋಪಿನಿಂದ ಹಿಂದಿರುಗಿ ಬಂದಿದ್ದಾರೆ. ಅವರು ದ ಐಸ್ ಆಫ್ ನಾರ್ತ್ ಅಮೆರಿಕಾ ಇವೇ ಮುಂತಾದ ಅನೇಕ ಲೇಖನಗಳನ್ನು ಬರೆದಿದ್ದು ಅವುಗಳಲ್ಲಿ ಹಿಮನದಿ ಕಾಲಕ್ಕೆ ಸಂಬಂಧಿಸಿದ ಅಧ್ಯಯನ ಮತ್ತು ವಿವರಣೆಗಳನ್ನು ನೀಡಿದ್ದಾರೆ. ಅವರು ವಿಜ್ಞಾನ ಸಂಬಂಧಿತ ವಿಶ್ವ ಪರ್ಯಟನೆ ನಡೆಸಿದವರು. ಅವರ ಸಮಗ್ರ ಸಂಶೋಧನೆಗಳು ಅವರನ್ನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ವಿವಿಧ ಸ್ಥಳಗಳಿಗೆ ಕೊಂಡೊಯ್ಯುತ್ತಾದರೂ ಅವರು ಸೈಬೀರಿಯಾದಲ್ಲಿ ಭೂವೈಜ್ಞಾನಿಕ ರಚನೆಗಳು ಮತ್ತು ಸಂಕೇತಗಳು ಇವುಗಳ ಅಧ್ಯಯನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆದಿದ್ದಾರೆ. ನೋಡಿ ಅದಕ್ಕೆ ಒಂದು ಪ್ರೂಫ್ ಕೊಡ್ತಾರೆ ಏನಪ್ಪ ಜಾರ್ಜ್ ಫ್ರೆಡ್ರಿಕ್ ರೈಟ್ ಅಂತ ಅಂದ್ರೆ ಇವರು ಅಂದ್ರೆ ಯುರೋಪಿಂದ ಬಂದವರಂತೆ. ಆದ್ರೆ ಇವರು ಹಲವಾರು ಜಾಗದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಜಿಯೋಲಜಿಕಲ್ ಎಕ್ಸ್ಕವೇಷನ್ಸ್ ಮಾಡಿ ಇವರು ಒಂದು ಸ್ಟಡಿಯಲ್ಲಿ ಕೂಡ ಏನಾಗಿದೆ ಅಂದ್ರೆ ಅವ್ರು ಏನ್ ಕಂಡಿಡಿದಾರೆ ಅಂತಂದ್ರೆ ಈ ತರ ಒಂದು ಏನಾಗಿದೆ ಈ ತರ ಒಂದು ಗ್ಲೇಷಿಯಲ್ ಪೀರಿಯಡ್ ಇದೆ, ಆಮೇಲೆ ಈ ತರ ಏನಾಗಿದೆ ಒಂದು ಭಯಂಕರ ಫ್ಲಡ್ ಬಂದು ಡ್ರಾಸ್ಟಿಕ್ ಆಗಿ ಏನಾಗಿದೆ ಭೂಲೋಕದಲ್ಲಿ ಚೇಂಜಸ್ ಆಗಿರೋ ಒಂದು ಟೈಮ್ ಇದೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ಪ್ರೊಫೆಸರ್ ರೈಟ್ ರವರ ಮುಖ್ಯ ಉದ್ದೇಶವು ಭೂ ವಿಜ್ಞಾನಿಗಳಿಗೆದ್ದು ದೀರ್ಘಕಾಲದ ವಿವಾದಿತ ಪ್ರಶ್ನೆಗಳಿಗೆ ಸಾಧ್ಯವಾದಲ್ಲಿ ಉತ್ತರಿಸುವುದು. ಅವುಗಳೆಂದರೆ ಉತ್ತರ ಅಮೆರಿಕ ಮತ್ತು ಯುರೋಪಿನ ಕೆಲವು ಭಾಗಗಳು ಜಲಾವೃತ ಸಮಯದಲ್ಲಿ ಆಗಿದ್ದಂತೆ ಸೈಬೀರಿಯಾವು ಎಂದಾದರೂ ಹಿಮವೃತ್ತವಾಗಿತ್ತೆ ಎಂಬುದು. ಶ್ರೇಷ್ಠ ರಷ್ಯ ವಿಜ್ಞಾನಿಗಳನ್ನು ಒಳಗೊಂಡಂತೆ ಬಹಳಷ್ಟು ಭೂ ವಿಜ್ಞಾನಿಗಳು ಸೈಬೇರಿಯಾವು ಹಿಮದಿಂದ ಆವರಿಸಿಕೊಂಡಿತ್ತೆಂದು ನಂಬಿದ್ದರು. ಈ ಪ್ರಸ್ತುತ ಅಧ್ಯಯನದ ಫಲವಾಗಿ ಪ್ರೊಫೆಸರ್ ರೈಟ್ ರವರು ಬಹಳ ಹಿಂದೆ ಉತ್ತರ ಅಮೆರಿಕಾವು ಹಿಮಗಡ್ಡೆಗಳಿಂದ ಕೂಡಿತ್ತಾದರೂ ಸೈಬೀರಿಯವು ಕೇವಲ ನೀರಿನಿಂದ ಆವರಿಸಿಕೊಂಡಿತ್ತೆಂದು ಪ್ರಬಲವಾಗಿ ನಂಬಿದ್ದರು. ಈ ನೀರು ಮತ್ತು ಹಿಮಗಿಡ್ಡಿಯು ಸತ್ಯವೇದದಲ್ಲಿನ ಜಲಪ್ರಳಯದ ವಿವಿಧ ಫೇಸ್ ಮಜ್ಜುಗಳಾಗಿದ್ದವು. ಮೊದಲಿಗೆ ಆದಿಕಾಂಡದಲ್ಲಿರುವ ಜಲಪ್ರಳಯದ ಸಂಕ್ಷಿಪ್ತ ವಿವರಣೆಯನ್ನು ಓದಿಕೊಳ್ಳೋಣ. ಅಂದ್ರೆ ಪ್ರೊಫೆಸರ್ ರೈಟ್ ಅವ್ರು ಏನ್ ಹೇಳ್ತಾರೆ ಅವ್ರ ಒಂದು ಸ್ಟಡಿ ಪ್ರಕಾರ ಅವ್ರ ರಿಸರ್ಚ್ ಪ್ರಕಾರ ಏನಪ್ಪ ನೋಡಿದ್ರೆ ಈ ಸೈಬೀರಿಯಾದಲ್ಲೆಲ್ಲ ಸುಮ್ಮನೆ ಹೋಗ್ಬಿಟ್ಟು ಐಸ್ ಗಡ್ಡೆ ಹಂಗೆ ಮ್ಯಾಜಿಕ್ ಆಗಿ ಏನಾಗಿಲ್ಲ ಅದು ಬಂದಿಲ್ಲ, ಒಂದು ಕಾಲ ಏನಾಗಿರ್ಬೇಕಲ್ಲಿ ಅಲ್ಲಿ ನೀರು ಇದ್ದಿರ್ಬೇಕು ಅಂತ ಹೇಳ್ತಾರೆ. ಆ ನೀರು ಏನಾಗಿರೋದು ಕ್ರಮವಾಗಿ ಏನಾಗಿರೋದಂತೆ ಅಲ್ಲಿ ಅಲ್ಲಿ ಒಂದು ಐಸ್ ಗಡ್ಡೆ ಆಗಿ ಏನಂತಾರಲ್ಲಿ ಆಗಿರೋದು ಸುಮ್ಮನೆ ಹಂಗೆ ಏನಾಗಿಲ್ಲ ಫಸ್ಟಿನ ಏನಾಗಿಲ್ಲ ಅಲ್ಲಿ ಐಸ್ ಗಡ್ಡೆ ಇರಲಿಲ್ಲ ಅಂತ ಏನ್ಬಿಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದು ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ಬೈಬಲ್ ಪ್ರೂಫ್ ಕೊಡ್ತಾರೆ ನೋಡಿ ಅದಕ್ಕೆ ಈ ಟ್ರೈಸ್ ಟು ಪ್ರೂವ್ ದಟ್ ಇಟ್ ವಾಸ್ ಫ್ರಮ್ ದ ಫ್ಲಡ್ ಆಫ್ ನೋವಾಸ್ ಡೇಸ್. ಅದಕ್ಕೆ ನೋಡಿ ಮುಂದಕ್ಕೆ ಹೋದ್ ನಾನು ನೋಡಿ
ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಭೂಮಿಗಿಂತ ಮೇಲೆ ಎತ್ತಲು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ನೀರಿನ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದದರಿಂದ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರ ಸಮೇತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲವೂ ಸತ್ತವು. ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವಿಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ಆದಿಕಾಂಡ 7:17-24. ನೋಡ್ರಿ, ಇವಾಗ ಅವರು ಬೈಬಲ್ ನ ಕೊಟೇಶನ್ ಕೊಟ್ ಮಾಡ್ಬಿಟ್ಟು ನೋಡಿ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ನೆಕ್ಸ್ಟ್. ಈಗ ಪ್ರೊಫೆಸರ್ ರೈಟ್ ರವರು ಏನು ಹೇಳಿದ್ದಾರೆಂದು ಹೇಳಲಾಗಿರುವುದನ್ನು ನಾವೀಗ ಕೇಳೋಣ. 56° ದಕ್ಷಿಣಕ್ಕೆ ನಮಗೆ ಹಿಮ ನದಿಗೆ ಸಂಬಂಧಿಸಿದ ಸಂಗತಿಗಳು ಗೋಚರಿಸುವುದಿಲ್ಲ. ಅದರ ಉತ್ತರಕ್ಕೆ ನಾನು ಹೋಗಲಿಲ್ಲ. ಆದರೆ ಇತರ ಸಂಗತಿಗಳಿಂದ ಈ ಭೂಪ್ರದೇಶವು ಹಿಮಗಡ್ಡೆಗಳಿಂದ ಆವರಿಸಿಕೊಂಡಿತ್ತೆಂದು ಮನದಟ್ಟಾಗಿದೆ. ನಮ್ಮ ಪ್ರಕಾರ ಇದರ ಸಂಕೇತಗಳು ನ್ಯೂಯಾರ್ಕಿನ ದಕ್ಷಿಣದಲ್ಲಿ ಕಂಡುಬರುತ್ತದೆ. ಇಲ್ಲಿನ ಎಲ್ಲಾ ಸಂಗತಿಗಳ ಮೇಲೆ ನೂತನ ಬೆಳಕನ್ನು ಚೆಲ್ಲುವಂತೆ ಯಾವುದೇ ವ್ಯಾಪಕವಾದ ಪ್ರದೇಶದ ಸೂಚನೆಯನ್ನು ನಾವು ಅಲ್ಲಿ ಕಂಡುಕೊಳ್ಳಲಿಲ್ಲ. ಕಪ್ಪು ಸಮುದ್ರದ ತೀರದಲ್ಲಿರುವ ಟ್ರೆಬಿಜಾಂಟ್ನಲ್ಲಿ 700 ಅಡಿಗಳ ತಗ್ಗಿನ ಪ್ರದೇಶವಿದೆ. ಇದು ಗುಡ್ಡದ ಮೇಲಿನ ಹರಳು ಮಿಶ್ರಿತ ಮರುಳಿನ ಶೇಖರಣೆಯಿಂದ ಕಂಡುಬರುತ್ತದೆ. ಟರ್ಕಿಸ್ತಾನ್ನ ಮಧ್ಯಭಾಗದಲ್ಲಿ ನೀರಿನ ಮಟ್ಟ ಸಮುದ್ರ ಮಟ್ಟಕ್ಕೆ 2000 ಅಡಿಗಳಿಗೆ ಮೇಲ್ಪಟ್ಟು ತಲುಪಿದ್ದಲ್ಲದೆ ನಾವು ಈ ಮರಳಿನ ಶೇಖರಣೆಯನ್ನು ಕಾಣಬಹುದು. ಇಲ್ಲಿ ಕಂಡು ಬಂದಂತೆಯೇ ದಕ್ಷಿಣ ರಷ್ಯಾದಲ್ಲಿಯೂ ಕಪ್ಪು ಮಣ್ಣಿನ ಶೇಖರಣೆಯ ಭೂಮಿಯನ್ನು ಕಾಣಬಹುದಾಗಿದೆ. ಭೂಮಂಡಲದ ಈ ಭಾಗವನ್ನು ನೀರು ಮುಚ್ಚಿಕೊಂಡಿದ್ದು ಇನ್ನೂ ಅನೇಕ ಸಾಕ್ಷಿಗಳಿವೆ. ಸೈಬೀರಿಯಾ ಸಮುದ್ರ ಮಟ್ಟಕ್ಕಿಂತ 1600 ಅಡಿ ಎತ್ತರದಲ್ಲಿರುವ ಬೈಕಲ್ ಸಾಗರದಲ್ಲಿ ಸೀಲ್ ಎಂಬ ಕಡಲ ಪ್ರಾಣಿಗಳು ಇನ್ನೂ ಇರುವುದನ್ನು ನಾವು ನೋಡಬಹುದು. ಈ ಪ್ರಾಣಿಗಳು ಉತ್ತರ ಧ್ರುವದ ಜಾತಿಗೆ ಸೇರಿದವು ಮತ್ತು ಕ್ಯಾಸ್ಪಿಯನ್ ಸಮುದ್ರದಲ್ಲಿರುವ ಜಾತಿಗೆ ಸೇರಿದವುಗಳು. ಒಂದೇ ಅಭಿಪ್ರಾಯವೇನೆಂದರೆ ನೀರು ಇಳಿಮುಖವಾದಾಗ ಇವುಗಳು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಿರಬೇಕು. ಬಹುಶಃ ಎಲ್ಲವುಗಳಿಗಿಂತ ಅದ್ಭುತವಾದ ಸಂಶೋಧನೆ ಎಂದರೆ ನಿಪ್ಪೂರ್ ನದಿಯ ತೀರದಲ್ಲಿರುವ ಕೇಫ್ ಎಂಬ ಊರಿನಲ್ಲಿ ಕಪ್ಪು ಮಣ್ಣಿನ ಶೇಖರಣೆಗಿಂತ 53 ಅಡಿ ಕೆಳಗೆ ಕಲ್ಲಿನ ಸಲಕರಣೆಗಳು ಕಂಡುಬಂದುದು. ಇದು ಮಾನವ ಯುಗದ ನಂತರದಲ್ಲಿ ನೀರು ಅಲ್ಲಿಗೆ ಬಂತೆಂಬುದನ್ನು ತೋರಿಸುತ್ತದೆ. ನೋಡ್ರಿ, ಇಲ್ಲಿ ಪ್ರೊಫೆಸರ್ ರೈಟ್ ಅವರು ಅನೇಕ ಪ್ರೂಫ್ ಕೊಡ್ತಾರೆ. ಏನ್ ಪ್ರೂಫ್ ಕೊಡ್ತಾರೆ ಅಂತಂದ್ರೆ, ಈ ಆರ್ಟಿಕ್ ಅಂಟಾರ್ಟಿಕ್ ಓಷನ್ ಇರುವಂತ ಒಂದು ಏನ್ ಎಕ್ಸ್ಕವೇಷನ್ಸ್ ಸಿಕ್ತೋ ಇವೆಲ್ಲ ವಸ್ತುಗಳು, ಐ ಮೀನ್ ಏನಂದ್ರೆ ಕಲ್ಲು ಮಣ್ಣು ಬಂಡೆಗಳು ಅದರ ಇವೆಲ್ಲ ಮೆಟೀರಿಯಲ್ಸ್ಗಳು ಅನೇಕ ಜಾಗದಲ್ಲಿ ಸಿವಿಲೈಸ್ಡ್ ಲ್ಯಾಂಡ್ ಅಲ್ಲಿ ಕೂಡ ಏನಾಗಿದೆ ಅಂತ ಅಲ್ಲಿ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದ್ರ ಹೇಳ್ತಾರೆ ಬ್ಲಾಕ್ ಸಿ ಶೋರ್ಸ್ ಅಲ್ಲಿ ಕೆಲವೊಂದು ಸಿಕ್ಕಿದೆ. ಆಮೇಲೆ ನ್ಯೂಯಾರ್ಕ್ ಅಲ್ಲಿ ಇರೋಂತ ಒಂದು ಜಾಗದಲ್ಲಿ ಕೂಡ ಏನಿದೆ, ಇವ್ರು ಸಿಕ್ಕಂತ ವಸ್ತು ಕೂಡ ಏನಾಗಿದೆ ಅಲ್ಲಿ ಆಳವಾಗಿ ಹೋದ್ರೆ ಅದು ಕೂಡ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಆಮೇಲೆ ರಷ್ಯಾದ ಏನ್ ಮಾಡ್ತಾರೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ, ತುರ್ಕಿಸ್ತಾನ್ ಅಂತಂದ್ಬಿಟ್ಟು ಅಂದ್ರೆ ಅಲ್ಲಿರಂತ ಒಂದು ಬ್ಲಾಕ್ ಅರ್ತ್ ಡೆಪಾಸಿಟ್ಸ್ ಅಥವಾ ಅಲ್ಲಿರಂತ ಒಂದು ಮಣ್ಣುಗಳು ಅದರ ಮರಳು ಅದರ ಆಮೇಲೆ ಈಜಿಪ್ಟ್ ಅಲ್ಲಿ ಇರೋಂತ ಒಂದು ಮರಳು ಇವೆಲ್ಲ ಏನಾಗಿದೆ ಅಂದ್ರೆ ಇವೆಲ್ಲ ಒಂದು ಆರ್ಟಿಕ್ ಅಂಟಾರ್ಟಿಕ್ ಓಷನ್ಸ್ ಅಲ್ಲಿ ಸಿಕ್ಕಿದೆ ಅಂತ ಅದ ಕೆಳ ಎಕ್ಸ್ಪ್ರೆಷನ್ಸ್ ಮಾಡಿದಾಗ ಲ್ಯಾಂಡ್ ಸರ್ಫೇಸ್ ರೀಚ್ ಆದ್ರೆ ಅಲ್ಲೂ ಕೂಡ ಇದೆ ಅಂತ ಹೇಳ್ಬೇಕಾದ್ರೆ ಇದೇನ್ ಪ್ರೂವ್ ಮಾಡ್ತಾರೆ ಅಂತಂದ್ರೆ ಆಲ್ರೆಡಿ ಏನಾಗಿತ್ತಂತ ಒಂದ್ ಕಾಲದಲ್ಲಿ ಸಿವಿಲೈಸ್ ಲ್ಯಾಂಡ್ ಆಲ್ರೆಡಿ ಇತ್ತು. ಸೊ ಎಲ್ಲಾ ಜಾಗದಲ್ಲಿ ಇರೋ ತರನೇ ಒಂದು ಒಂದು ಎನ್ವಿರಾನ್ಮೆಂಟ್ ಇಲ್ಲೂ ಕೂಡ ಏನಾಗಿತ್ತು ಇಲ್ಲಿತ್ತು. ಆದ್ರೆ ಸಡನ್ ಆಗಿ ಏನಕ್ಕೋ ಒಂದ್ ಇದೆ ಇದಾಗಿದೆ ಅಂತ ಹೇಳ್ಬೇಕಾದ್ರೆ ಇದು ಬೈಬಲ್ ಮಾತ್ರ ಏನ್ ಮಾಡುತ್ತಿದ್ದು ಇದು ನಮ್ಗೆ ಪ್ರೂವ್ ಮಾಡ್ತಾರೆ. ಇಲ್ಲಿ ಅಂತ ಭಯಂಕರ ಆಗಿರೋಂತ ಒಂದು ಫ್ಲಡ್ ಸಡನ್ ಆಗಿ ಏನಾಯ್ತು ಅಲ್ಲಿ ಬಂತು, ಅದರಿಂದ ಡ್ರಾಸ್ಟಿಕ್ ಎನ್ವಿರಾನ್ಮೆಂಟ್ ಚೇಂಜಸ್ ಆಗಿರೋಂತ ಈ ಐಸ್ ಗಡೆ ತರ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಅದೇ ನೋಡಿ ಇನ್ನೊಂದು ಎರಡು ಪ್ರೂಫ್ ಕೊಡ್ತಾರೆ, ಓದ್ಬಿಡೋಣ. ಇವುಗಳು ನಮಗೆ ಈ ಭೂ ಕುಸಿತದ ಕಾಲವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಮಾನವನು ಅಲ್ಲಿಗೆ ಬಂದ ಮೇಲೆ ಟ್ರೆಬಿಜಾನ್ ನಲ್ಲಿ 750 ಅಡಿಗಳ ಕುಸಿತ ಮತ್ತು ದಕ್ಷಿಣ ಟರ್ಕಿಸ್ತಾನ್ದಲ್ಲಿ 2000 ಅಡಿ ಆಳವಾದ ಕುಸಿತಗಳು ಕಂಡು ಬರುತ್ತವೆ. ಇಲ್ಲಿ ಕಂಡು ಬಂದಿರುವ ಕಲ್ಲಿನ ಸಲಕರಣೆಗಳು ಜಲಪ್ರಳಯದ ಕಾಲಕ್ಕೂ ಮುಂಚೆ ಉತ್ತರ ಅಮೆರಿಕದಲ್ಲಿ ಮಾಡಲ್ಪಟ್ಟವುಗಳಾಗಿದ್ದು ಹಿಮ ನದಿಯಿಂದ ಉಂಟಾದ ಹಿಮಗೆಡ್ಡೆಗಳ ಕಾರಣ ಇಲ್ಲಿ ಕುಸಿತ ಉಂಟಾಯಿತೆಂಬ ನಂಬಿಕೆಗೆ ಇವು ಒಳ್ಳೆಯ ನೆಲೆಯನ್ನು ಒದಗಿಸಿಕೊಡುತ್ತವೆ. ಏನ್ ಪ್ರೂಫ್ ಕೊಡ್ತಾರೆ,
ಅಂದ್ರೆ ಎಷ್ಟೋ ಜಾಗದಲ್ಲಿ ಎಷ್ಟೆಷ್ಟೋ ಕುಸಿತಗಳಿದೆ ಅಂತ ಅದರ ಅಂದ್ರೆ ಹಳ್ಳಗಳು ಅದರ ಎಷ್ಟು ಫೀಟ್ ಅಂದ್ರೆ 2000 feet ಡೀಪ್. 2000 feet ಅಂದ್ರೆ ಜೋಗ್ ಫಾಲ್ಸ್ ನೋಡಿದ್ರೆ ಯಾರಾದ್ರು ಆ ಜೋಗ್ ಫಾಲ್ಸ್ ಡಬಲ್ ಹೈಟ್ ಅಷ್ಟೊಂದು ಇರೋಂತ ಒಂದು ಡೀಪ್ ಅಲ್ಲಿ ಇರೋಂತ ಒಂದು ಏನಂದ್ರೆ ಒಂದು ಹಳ್ಳಗಳೇನಾಗಿದೆ ಅಲ್ಲಿದೆ ಅಂತಂತ ಹೇಳ್ತಾರ. ಸೊ ಈ ಹಳ್ಳಗಳು ಹೆಂಗ್ ಬಂತು, ಯಾಕೆ ಹಳ್ಳಗಳಾಯ್ತು ಅಂದ್ರೆ ಯಾಕೆ ಹಳ್ಳಗಳಲ್ಲಿ ಅಂತ ಒಂದು ಭಯಂಕರ ಕುಸಿತ ಆಯ್ತು, ಯಾಕೆ ಒಂದು ಗಟ್ಟಿಗಿರಪ್ಪ ಒಂದು ಕ್ಷೇತ್ರ ಮಾತ್ರ ಮೇಲೆ ಇದೆ. ಅದಕ್ಕೆ ನಾವು ನೋಡ್ತಿಲ್ಲ ಅಮೆರಿಕ ನೋಡ್ಬೇಕ್ರೆ ಅಂತಾರೆ ಆ ಒಂದು ರೆಡ್ ಕ್ಯಾನನ್ ಅಂತಿದೆ ಅದರ ಭಯಂಕರ ಕುಸಿತಗಳು. ಅದರ ಎಷ್ಟೋ ಎಕ್ಸಾಂಪಲ್ಸ್ ಕೊಡ್ತಾವೆ ತುರ್ಕಿಸ್ತಾನ ಅಂತ ಹೇಳ್ಬೇಕ್ರೆ, ನಾರ್ತ್ ಅಮೆರಿಕಾ ಇಲ್ಲಿ ನೋಡ್ಬೇಕ್ರೆ ಭಯಂಕರವಾಗಿರುವಂತ ಒಂದು ಎತ್ತರವಾದ ಸ್ಥಳ ಇದೆ, ಅದರಿಂದ ಇಮ್ಮಿಡಿಯೇಟ್ ಆಗಿ ಒಂದು ತಗ್ಗಿರೋ ಸ್ಥಳ ಇದೆ. ಏನಕ್ಕೆ ಇದೆಲ್ಲ ಫಾರ್ಮ್ ಆಯ್ತು ಅಂತ ನೋಡ್ಬೇಕ್ರೆ ಇದೆಲ್ಲ ಏನಪ್ಪ ಅಂದ್ರೆ ಗ್ರೇಟ್ ಡಿಪ್ರೆಷನ್ ವಾಸ್ ಫಾರ್ಮ್ ಬಿಕಾಸ್ ಆಫ್ ದ ಫ್ಲಡ್ ಅಂತ ಹೇಳ್ತಾರೆ. ನೋಡಿ ಮುಂದಕ್ಕೆ ಓದಿ. ನಿಜವಾಗಿಯೂ ಬಹುಮಟ್ಟಿಗೆ ಇದುವೇ ಜಲಪ್ರಳಯ. ಆರಂಭದಲ್ಲಿಯೇ ಅಂತ್ಯವನ್ನು ಬಲ್ಲಾತನಾದ ಯಹೋವನು ತಕ್ಕ ಸಮಯದಲ್ಲಿ ಮಾನವನನ್ನು ಸೃಷ್ಟಿಸಿ ಭೂಮಿಯ ಮೇಲಿನ ಕಡೆ ನೀರಿನ ಸುತ್ತುಂಗುರವು ಪ್ರಳಯದ ಮೂಲಕ ಸಕಾಲದಲ್ಲಿ ಇಳಿದು ಬಂದು ನೋಹನ ಕಾಲದ ಭ್ರಷ್ಟ ಸಂತತಿಯನ್ನು ನಾಶಪಡಿಸಿತಲ್ಲದೆ ಸತ್ಯವೇದದಲ್ಲಿ ತಿಳಿಸಿದ ದೇವರ ಯೋಜನೆಯ ಪ್ರಸ್ತುತ ಕೆಟ್ಟ ಲೋಕವನ್ನು ಪರಿಚಯಪಡಿಸಿತು. ನೀರಿನ ಸುತ್ತುವರಿಕೆಯನ್ನು ತೆಗೆದುದರಿಂದ ಬೇಸಿಗೆ ಮತ್ತು ಚಳಿಗಾಲಗಳೆಂಬ ಬದಲಾಗುವ ಕಾಲಗಳನ್ನು ಕೊಟ್ಟಿತಲ್ಲದೆ ಭಯಂಕರವಾದ ಚಂಡಮಾರುತಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಆದರೆ ಇದರಿಂದ ಜಲಪ್ರಳಯದ ನಂತರ ಕಂಡು ಬಂದ ಕಾಮನ ಬಿಲ್ಲು ಸಾಧ್ಯವಾಯಿತು. ಏಕೆಂದರೆ ಈ ಮೊದಲು ಸೂರ್ಯನ ಕಿರಣಗಳು ಕಾಮನ ಬಿಲ್ಲಿನ ಪರಿಣಾಮ ಬೀರುವ ರೀತಿಯಲ್ಲಿ ನೇರವಾಗಿ ನೀರಿನ ಪೊರೆ ಆವರಣವನ್ನು ತೂರಿ ಬರುವಂತಿರಲಿಲ್ಲ. ಥ್ಯಾಂಕ್ ಯು. ಸತ್ಯ ನೋಡ್ಬೇಕಂದ್ರೆ ಹೇಳ್ತಾರೆ ಇವೆಲ್ಲ ಏನಕ್ಕಾಯ್ತು ಎಲ್ಲ ಹಳ್ಳ ಕೊಳಗಳು ದೊಡ್ಡ ದೊಡ್ಡದಾಗಿರೋದು ಅಂತ ನೋಡ್ಬೇಕ್ರೆ ಇದೆಲ್ಲ ಅಂದ್ರೆ ಈ ಫ್ಲಡ್ ಏನಾಗಿದೆ ಇದು ರೀಸನ್ ಆಗಿದೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಈ ನೋವಿನ ಕಾಲದಲ್ಲಿ ಜಲಪ್ರಳಯ ಬಂದಿರೋದ್ರಿಂದ ಆಲ್ರೆಡಿ ಸೂರ್ಯ ಇತ್ತು, ಆ ಸೂರ್ಯನ ಬೆಳಕು ಭೂಮಿಗೆ ಟಚ್ ಆಗ್ತಾ ಇರಲ್ಲ, ಅದು ಭೂಮಿ ಏನೈತೆ ಇವಾಗ ನೇರವಾಗಿ ಅಲ್ಲಿ ಬಂದು ಹಿಟ್ ಆಗೋದಕ್ಕೆ ಶುರು ಆದವಾಗ ಭೂಮಿಯಲ್ಲಿ ಅನೇಕ ಒಂದು ಬದಲಾವಣೆ ಆಗೋಕೆ ಶುರು ಆಯ್ತು. ಭಯಂಕರ ಅಂತ ಒಂದು ಎಂದೇ ಥಂಡರ್ಸ್ಟ್ರಾಮ್ ಅದರ ಬಿರುಗಾಳಿ ಚಂಡಮಾರುತಗಳಿಂದ ಅಲ್ಲಿ ಬರೋದಕ್ಕೆ ಅಲ್ಲಿ ಶುರು ಆಯ್ತು. ಅದು ಮಾತ್ರ ಅಲ್ಲ ಇಷ್ಟುವರೆಗೂ ಇಲ್ದಿರಂತ ಒಂದು ಮುಗಿಲು ಬಿಲ್ಲು ರೈನ್ಬೋ ಆಕಾಶನೇ ಅಂತ ಅಲ್ಲಿ ಅಲ್ಲಿ ಕಾಣಿಸ್ಲಿಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ನಾವು ರೈನ್ಬೋ ನೋಡ್ಬೇಕಾದ್ರೆ ಏನ್ ಅನ್ಸ್ಕೋಬೇಕು, ಓ ಬೈಬಲಲ್ಲಿ ದೇವರಿದ್ದಾರೆ, ಬೈಬಲಲ್ಲಿ ಇರೋಂತ ದೇವ್ರು ಏನಂದ್ರೆ ನಿಜವಾದ ದೇವರು ಅಂತ ನಾವೇನ್ ಮಾಡಕೋ ನಾವು ನೆನ್ಸ್ಕೊಬೇಕು ಅಲ್ಲ. ಅದಕ್ಕೆ ನಮ್ಗೆ ಒಂದು ಕ್ಲಿಯರ್ ಒಂದು ಪ್ರೂಫ್ ಅದ್ರಿಂದ ಏನಾಯ್ತಂತ ಅವಾಗಿಂದ ಈ ಒಂದು ಏನ್ರೆ ಡಿಫ್ರೆಂಟ್ ಏನ್ ಶುರು ಆಯ್ತು ಅಲ್ಲಿ ಅಲ್ಲಿ ಸೀಸನ್ಸ್ ಅಲ್ರ ಹೇಳ್ತಲ್ಲ ರೈನಿ ಸೀಸನ್ ಸಮ್ಮರ್ ಸೀಸನ್ ಆಟಮ್ ಸ್ಪ್ರಿಂಗ್ ವಿಂಟರ್ ಇವೆಲ್ಲ ಏನಾಯ್ತಂತ ಅಲ್ಲಿ ಅಲ್ಲಿ ಶುರು ಆಯ್ತು. ಸೊ ಇದೆಲ್ಲ ಬಂದ್ಬಿಟ್ಟು ಏನಾಯ್ತಂದ್ರೆ ದೇವರಂತ ನೆಕ್ಸ್ಟ್ ಒಂದು ಮಾತುಗಳೇ ಅಂತ ಒಂದು ರುಜುವಾತ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ನಾವೇನ್ ಮಾಡೋಣ ಈಗ ಒಂದೇ ಒಂದು ಲೈನ್ ಓದ್ಬಿಡೋಣ. ಹಿಂದಿನವುಗಳನ್ನು ಬರೆಯುವಾಗ ನಾವು ಸೈಂಟಿಫಿಕ್ ಅಮೆರಿಕನ್ ಪ್ರಕಟಗೊಂಡ ಪ್ರೊಫೆಸರ್ ವೇಲ್ ರವರ ತಮ್ಮ ಸ್ವಂತ ಲೇಖನೆಯಲ್ಲಿ ಬರೆದ ಕೆಳಗಿನ ಸಂಕ್ಷಿಪ್ತ ಟಿಪ್ಪಣಿಯನ್ನು ನೀಡುವವರಾಗಿದ್ದೇವೆ. ಅದರ ಅದ್ ಹೇಳ್ತಾರೆ ಇದನ್ನ ನೆಕ್ಸ್ಟ್ ಪ್ರೂಫ್ ಕೊಡ್ತಾರೆ ಅದರ ಪ್ರೊಫೆಸರ್ ವೇಲ್ಸ್ ಅವ್ರು ಹೇಳೋದು. ಇದನ್ನ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ನಾವೇನ ಕಂಟಿನ್ಯೂ ಮಾಡೋಣ ಅದರ ಸರಿ ನೋಡ್ಬೇಕ್ರೆ ಇದುವರೆಗೂ ನೋಡಿದಂತ ಒಂದು ಆರ್ಕಿಯೋಲಾಜಿಕಲ್ ಪ್ರೂಫ್ ಜಿಯೋಲಾಜಿಕಲ್ ಪ್ರೂಫ್ ಮುಖಾಂತರ ನಮ್ಗೆ ಏನ್ ಗೊತ್ತಾಗ್ತಾರೆ ಅಂತಂದ್ರೆ ಮೊದಲೇ ಹೋಗ್ತದ ಒಂದು ಕಂಡೀಷನ್ ಇತ್ತು ಆಮೇಲೆ ಜಳಪಳೆ ಕೂಡ ಆಯ್ತು ಆಮೇಲೆ ಇದಾಗಿ ನಂತರ ಏನಾಯ್ತಂತೆ ಡ್ರಾಸ್ಟಿಕ್ ಚೇಂಜಸ್ ಏನಾಯ್ತಂತೆ ಇತರ ವಾತಾವರಣಗಳು ಬಂದಿದೆ ಅಂತ ನಮ್ಗೆ ಒಂದು ಬೈಬಲ್ ಮುಖಾಂತರ ಕ್ಲಿಯರ್ ಪ್ರೂಫ್ ಆಗಿದೆ. ಹಾಗಾದ್ರೆ ಇವೆಲ್ಲ ಡ್ರಾಸ್ಟಿಕ್ ಚೇಂಜಸ್ ಇವೆಲ್ಲ ಆಯ್ತು ಅಂತಂದ್ರೆ ಇದು ದಡ ಬುಡ ಅಂತ ದಿಢೀರ್ ಅಂತ ಅಂದ್ಬಿಟ್ಟು ಏನಾಗಿಲ್ಲ 24 hours ಟೈಮ್ಗೆಲ್ಲ ಏನಾಗಿಲ್ಲ ಇವೆಲ್ಲ ಇವೆಲ್ಲ ಆಗಿಲ್ಲ. ಇಟ್ ಟುಕ್ ನಿಯರ್ಲಿ ಪೀರಿಯಡ್ ಆಫ್ 7000 years ಫಾರ್ ಈಚ್ ಕ್ರಿಯೇಟಿವ್ ಡೇ ಅಂತ ಏನ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡೋದ್ರೆ ನಮ್ಗೆ ಒಂದು ಸಬ್ಸ್ಟಾನ್ಷಿಯಲ್ ಪ್ರೂಫ್ ಏನಾಗಿದೆ ಅಲ್ಲಿ ಅಲ್ಲಿದೆ ಅದನ್ನ ಅದನ್ನ ಖಂಡಿತವಾಗೋ ನಿಮ್ಗೆಲ್ಲರಿಗೂ ಈ ಸ್ಟಡಿ ಪ್ರಯೋಜನವಾಗಿದೆ ಅಂತ ನಂಬ್ತೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಕೊನೆಯದಾಗಿ ನಾವೇನ್ ಮಾಡೋಣ ಈ ಕೂಟನ ಮುಕ್ತಾಯ ಮಾಡುವಾಗ ಒಂದು ಪ್ರಾರ್ಥನೆ ಮಾಡಿ ನಾವು ಕೂಟನ ಮುಕ್ತಾಯ ಮಾಡೋಣ. ಯೋಗೇಶ್ ಬ್ರದರ್ ಇದ್ರ ಲೈನ್ ಅಲ್ಲಿ ಓಕೆ ನೀರಜ್ ಬ್ರದರ್ ಒಂದು ಪ್ರೇಯರ್ ಮಾಡಬಹುದಾ? ಓಕೆ ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಉಂಟು ಮಾಡಿದಂತ ಸರ್ವಶಕ್ತರಾದಂತ ದೇವರೇ ನಿಮ್ಗೆ ವಂದಿಸ್ತೇನೆ. ತಂದೆ ಆದ ದೇವರೇ ನಿಮ್ಮ ಪ್ರೀತಿ ಕೃಪೆಯಿಂದ ಸಹೋದರಾದಂತ ರಜಲ್ ಬ್ರದರ್ ಮುಖಾಂತರ ನಿಮ್ಮ ಸೃಷ್ಟಿ ಕ್ರಮಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ವಂದಿಸ್ತೇವೆ. ತಂದೆ ಆದ ದೇವರೇ ಸೃಷ್ಟಿ ಕಾರ್ಯಗಳು ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ಎಷ್ಟು ಡಿಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲನೇಷನ್ ಮುಖಾಂತರ ತಿಳಿಸ್ಕೊಟ್ಟಿದ್ದಕ್ಕಾಗ್ಲೂ ಕೂಡ ಹಾಗೂ ತಂದೆ ಆದ ದೇವರೇ ನಿಮ್ಮ ಶ್ರಮ ಮತ್ತು ನಿಮ್ಮ ಜ್ಞಾನ ಹಾಗೂ ನಿಮ್ಮ ಉದ್ದೇಶಪೂರ್ವಕವಾದಂತ ಒಂದು
ಒಂದು ದೈವಿಕ ಯೋಜನೆಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾಗ ವಂದಿಸ್ತೇವೆ ತಂದೆಯಾದ ದೇವರೇ. ಈ ಸೃಷ್ಟಿ ಕ್ರಮಕ್ಕೆ ತಂದೆಯಾದ ದೇವರೇ ಎಷ್ಟೋ ಸಾವಿರ ವರ್ಷವನ್ನು ತೆಗೆದುಕೊಂಡ್ರಿ, ಆದರೂ ಕೂಡ ಅದನ್ನ ನಾವು ಉಳಿಸ್ಕೊಳ್ಳದೆ ಈ ರೀತಿಯಲ್ಲಿ ನಾವು ಬದುಕುತ್ತಾ ಇದೀವಿ ಸಮಾಜದಲ್ಲಿ. ತಂದೆಯಾದ ದೇವರೇ, ಒಂದು ದಿನ ಒಂದು ಕಾಲದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಕಲ ವಿಧವಾದಂತಹ ಎಲ್ಲಾ ಜನರಿಗೂ ಕೂಡ ಈ ಅರಿವನ್ನು ಉಂಟಾಗುವಂತೆ, ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಸೌಭಾಗ್ಯವನ್ನು ಕೂಡ ನೀವು ದೇವಸ್ಥಾನ ಗೊಂದಿಸ್ತೇವೆ. ತಂದೆಯಾದ ದೇವರೇ, ಹಾಗೂ ಇದುವರೆಗೂ ಕೂಡ ಸಕಲ ವಾಕ್ಯವನ್ನು ತಾಳ್ಮೆಯಿಂದ ಕೇಳಿದಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ, ಹಾಗೂ ಈ ವಾಕ್ಯ ಈ ಉತ್ತಮವಾದಂತಹ ಬೋಧನೆಯನ್ನು ಹಂಚಿದಂತ ಸಹೋದರನ್ನು ಕೂಡ ಆಶೀರ್ವದಿಸಿ, ಇನ್ನು ಮುಂದೆ ಬರುವಂತ ಅನೇಕ ವಿಷಯಗಳು ಅಂಶಗಳನ್ನು ಸಂಪೂರ್ಣವಾಗಿ ನಮ್ಗೆ ತಿಳಿಸ್ಕೊಡುವಂತೆಯೂ, ಎಲ್ಲಾ ರೀತಿ ವಿಷಯಗಳನ್ನು ಅರಿತುಕೊಳ್ಳುವಂತೇಳಿ ನಮ್ಗೆ ಜ್ಞಾನ ವಿವೇಕವನ್ನು ದಯಪಾಲಿಸ್ಬೇಕ ಪ್ರಾರ್ಥಿಸ್ಕೊಳ್ಳುತ್ತಾ, ತಂದೆಯ ದೇವರೇ ಇನ್ನೂ ಅನೇಕ ಮಕ್ಕಳು ಬಾರದೇ ಇದ್ದಾರೆ, ತಂದೆಯ ದೇವರೇ ಅವ್ರಿಗೆ ಸಂಪೂರ್ಣವಾಗಿ ಈ ಆಡಿಯೋ ಕಳಿಸುವ ಮುಖಾಂತರ ಅವರು ಇದನ್ನೆಲ್ಲವನ್ನು ಕೂಡ ಕೇಳುವಂತೇಳಿ ಜ್ಞಾನದಿಂದ ವಿವೇಕದಿಂದ ನಡ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿ, ಹಾಗೂ ಮುಂದೆ ಬರುವಂತ ಕ್ಲಾಸ್ ಅನ್ನು ಕೂಡ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತಾ, ಈ ಪ್ರಾರ್ಥನೆ ನಮ್ಮ ಪ್ರಭು ನಮ್ಮ ರಕ್ಷಕರಾದ ಕ್ರಿಸ್ತೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇನೆ. ಆಮೇನ್. ಫ್ರೈಡೇ ಇದೆ, ಸೊ ಅದು ಕೆಲವೊಂದು ಫಾರಿನ್ ಮಾತಾಡ್ತಾರೆ ಸಬ್ಜೆಕ್ಟ್ ಗಳನ್ನ, ಅದು ತಮಿಳಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ ಅಲ್ಲಿ ಕೂಡ ಇರ್ತಾರೆ. ದಯವಿಟ್ಟು ನೀವೆಲ್ಲರೂ ಜಾಯಿನ್ ಆಗಿ ಆ ಟೀಚರ್ ಕಟ್ಕೊಡ್ತೀನಿ. ದೇವ್ರು ನಿಮ್ಮನ್ನೆಲ್ಲ ಆಶೀರ್ವದಿಸಿ. ನಮಸ್ಕಾರ ಎಲ್ಲರಿಗೂ.